ಮೂವಿ ಹೆಸರು ಹಾಯ್ ಡ್ಯಾಡಿ ಹಾಯ್ ನಾನಾ ಹಾಯ್ ಅಪ್ಪ ಸಮಥಿಂಗ್ ಸಮಥಿಂಗ್. ಇದೊಂದು ರೊಮ್ಯಾಂಟಿಕ್ ಎಮೋಷನಲ್ ಮೂವಿ, ನೋಡೋಕ್ ಸಕ್ಕದಾಗಿದೆ. ಮೂವಿ ಹೀರೋ ಹೆಸರು ವಿರಾಜ್ ಅಂತ. ಇವ್ರದ್ದು ಒಂದು ಸ್ಟುಡಿಯೋ ಇರುತ್ತೆ, ದೊಡ್ಡ ಫೋಟೋಗ್ರಾಫರ್ ಇವರು, ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಎಲ್ಲ ಇದಾರೆ, ಸಿಕ್ಕಾಪಟ್ಟೆ ರಿಚು. ಇನ್ನು ಇವರ ಮಗಳ ಹೆಸರು ಮಾಹಿ, ಅವತ್ತು ಸ್ಕೂಲ್ ನಿಂದ ಮುಖ ಊದಿಸ್ಕೊಂಡು ಬಂದವಳೆ. ಅವರಪ್ಪ ಯಾಕೆ ಅಂತ ಕೇಳಿದ್ರೆ, ನಮ್ಮ ಸ್ಕೂಲ್ ನಲ್ಲಿ ಯಾವನೋ ಒಬ್ಬ ಹುಡುಗ ನನ್ಗಿಂತ 1% ಜಾಸ್ತಿ ಮಾರ್ಕ್ಸ್ ತಗೊಂಡು ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟವನೆ ಅಂತ ಬೈಕೊಂತವಳೆ. ಬಟ್ ಅವರಪ್ಪ ಅವ್ರ ತಾತ ಸಮಾಧಾನ ಮಾಡ್ತಾರೆ, ತೊಂದ್ರೆ ಇಲ್ಲ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾರ್ಕ್ಸ್ ತೆಗಿವಂತ ಬಿಡಮ್ಮ ಅಂತ. ಇನ್ನು ಪ್ರತಿ ರಾತ್ರಿ ಮಲಗುವಾಗ ಮಾಹಿಗೆ ಕತ್ತೆ ಕೇಳಿ ಮಲಗುವ ಅಭ್ಯಾಸ. ಅವರಪ್ಪ ಅವತ್ ಕೂಡ ಒಂದ್ ಕತೆ ಹೇಳ್ತಾರೆ, ಬಟ್ ಕತೆಯಲ್ಲಿ ಅಮ್ಮನ ಪಾತ್ರನೇ ಇರೋದಿಲ್ಲ. ಮಾಹಿಗೆ ಬೇಜಾರು, ನೀನ್ ಯಾವಾಗ್ಲೂ ಅಮ್ಮ ಇಲ್ದಲೇ ಇರೋ ಕತೆನೆ ಯಾಕೆ ಹೇಳ್ತೀಯ, ನನ್ಗೆ ನನ್ನ ಅಮ್ಮನ ಸ್ಟೋರಿ ಬೇಕು, ಅಮ್ಮನ ಕತೆ ಹೇಳು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಬಟ್ ವಿರಾಜ್ಗೆ ಅಮ್ಮನ ಕಥೆಯನ್ನ ಹೇಳೋಕೆ ಇಷ್ಟ ಇಲ್ಲ, ಸೊ ಯಾವಾಗ್ಲೂ ಅವಾಯ್ಡ್ ಮಾಡ್ತಿರ್ತಾರೆ. ಇವತ್ತು ತೀರಾ ಹಠ ಮಾಡ್ತಿದ್ದಾಳೆ ಅಂತ ವಿರಾಜ್ ಒಂದು ಪ್ಲಾನ್ ಮಾಡ್ತಾರೆ. ನೀನು ಚೆನ್ನಾಗಿ ಓದ್ಬಿಟ್ಟು ಫಸ್ಟ್ ರ್ಯಾಂಕ್ ಬಾ, ಅವತ್ತು ನಿನ್ಗೆ ಗಿಫ್ಟ್ ಆಗಿ ಅಮ್ಮನ ಕಥೆನ ಹೇಳ್ತೀನಿ ಅಂತ. ಬೈ ದ ವೇ, ಮಾಹಿಗೆ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಒಂದು ಕಾಯಿಲೆ ಇರುತ್ತೆ. ಆ ಕಾಯಿಲೆ ಹೆಸರನ್ನ ಮಾಹಿ ಮುದ್ದಾಗಿ 65 ರೋಸಸ್ ಅಂತ ಕರಿತಿರ್ತಾಳೆ. ಬೇಸಿಕಲಿ ಈ ಕಾಯಿಲೆ ತುಂಬಾ ಡೇಂಜರಸ್, ಇವಳು ಓಡಂಗಿಲ್ಲ, ಜಂಪ್ ಮಾಡಂಗಿಲ್ಲ, ಆದಷ್ಟು ಬೇಗ ಸತ್ತೋಗ್ಬಿಡ್ತಾಳೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ಅಂಡ್ ಇವಳ ಲಂಗ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ 0.1% ಬದುಕುವ ಚಾನ್ಸ್ ಇದೆ, 99.9% ಬದುಕುವ ಚಾನ್ಸ್ ಇಲ್ಲ. ಅದೊಂದು ದಾರಿಯನ್ನ ನೀವು ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಮಹಿ ಅವ್ರ ಅಪ್ಪನಿಗೆ ಡಾಕ್ಟರ್ಸ್ ಹೇಳಿರ್ತಾರೆ. ಬಟ್ ವಿರಾಜ್ ಬೇರೆ ಏನಾದ್ರೂ ಟ್ರೀಟ್ಮೆಂಟ್ ಸಿಗ್ಬೋದಾ ಅಂತ ಎಲ್ಲಾ ಕಡೆ ಹುಡುಕಾಡ್ಸಿದ್ದಾರೆ. ಎಷ್ಟೊಂದು ಸೆಮಿನಾರ್ ಗಳನ್ನ ಅಟೆಂಡ್ ಮಾಡ್ತಾರೆ, ಎಷ್ಟೊಂದು ಜನ ಡಾಕ್ಟರ್ ಗಳನ್ನ ಭೇಟಿ ಆಗ್ತಿರ್ತಾರೆ. ಈ ನಡುವೆ ಮಾಹಿಗೆ ಅಮ್ಮನ ಕತೆ ಕೇಳಬೇಕು ಅಂತ ಬಹಳ ಆಸೆ, ಸೊ ಹಗಲು ರಾತ್ರಿನ ಒಂದ್ ಮಾಡಿ ಚೆನ್ನಾಗಿ ಓದ್ಲಿಕ್ಕೆ ಶುರು ಮಾಡ್ತಾಳೆ. ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಇವಳೆ ಟಾಪ್ ಕೂಡ ಬಂದ್ಬಿಡ್ತಾಳೆ, ಫುಲ್ ಖುಷಿ ಆಗ್ಬಿಡತ್ತೆ. ಮಾಸ್ ಕಾರ್ಡ್ ಅನ್ನ ತಗೊಂಡು ಮನೆಗೆ ಬಂದ್ಬಿಟ್ಟು ಅವ್ರ ಅಪ್ಪನಿಗೆ ಹೇಳ್ತಾಳೆ, ನೋಡಪ್ಪ ನಾನು ಫಸ್ಟ್ ಬಂದಿದ್ದೀನಿ, ಈಗ ಅಮ್ಮನ ಕಥೆಯನ್ನು ನೀನು ಹೇಳಲೇಬೇಕು ಅಂತ. ಬಟ್ ವಿರಾಜ್ಗೆ ಅವ್ರ ಅಮ್ಮನ ಕಥೆಯನ್ನ ಹೇಳಲಿಕ್ಕೆ ಇಷ್ಟ ಇಲ್ಲ, ಈ ಕಾರಣದಿಂದ ನಾನು ಸಿಕ್ಕಾಪಟ್ಟೆ ಟೈಯರ್ಡ್ ಆಗಿದ್ದೀನಿ, ಇವತ್ತು ಇನ್ನೊಂದು ದಿನ ಯಾವತ್ತಾದ್ರೂ ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಮಾಯಿ ಹೇಳ್ತಾಳೆ, ನೀನು ಅವತ್ತು ಪ್ರಾಮಿಸ್ ಮಾಡಿದ್ದೆ ಅಲ್ವಾಪ್ಪ, ನೀನು ಮೋಸ ಮಾಡ್ತಿದ್ಯಲ್ಲಪ್ಪ ಅಂತ. ಬಟ್ ಮಗಳು ಎಷ್ಟು ಹೇಳಿದ್ರು ವಿರಾಜ್ ಅಮ್ಮನ ಕಥೆಯನ್ನ ಹೇಳಲಿಕ್ಕೆ ರೆಡಿ ಇಲ್ಲ. ಇನ್ನು ಇವರ ಮನೆಯಲ್ಲಿ ಪ್ಲೂಟೋ ಅಂತ ಒಂದು ನಾಯಿ ಇದೆ, ನಾಯಿ ಕೂಡ ಇವರೆಲ್ಲರಿಗೂ ತುಂಬಾ ಮುದ್ದು. ಸರಿ, ಈಗ ಅಪ್ಪ ಕಥೆಯನ್ನ ಹೇಳ್ತಿಲ್ಲ ಅಂತ ತುಂಬಾ ಕೋಪ ಮಾಡ್ಕೊಂಡು ಮಲ್ಕೊಂಡವಳೆ ಮಗಳು ಮಹಿ. ಬೆಳಗ್ಗೆ ಅವರಪ್ಪ ಎದ್ದು ಮಗಳನ್ನ ನೋಡ್ಲಿಕ್ಕೆ ಹೋಗ್ತಾರೆ, ಮಗಳು ಮನೇಲಿ ಇಲ್ವೇ ಇಲ್ಲ, ಎಲ್ಲೋ ಹೋಗ್ಬಿಟ್ಟವಳೆ, ಜೊತೆಗೆ ಪ್ಲೂಟೋನು ಕರ್ಕೊಂಡು ಹೋಗೋಳೆ. ಎಲ್ಲೋದ್ಲಪ್ಪ ಮಗಳು ಅಂತ ವಿರಾಜ್ ಮತ್ತೆ ಮಹಿ ಅವರ ತಾತ ಎಲ್ಲಾ ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಮಹಿಯನ್ನ. ನೆಕ್ಸ್ಟ್ ಡೇ ನಮ್ಗೆ ಮಹಿನ ತೋರಿಸ್ತಾರೆ, ಮಹಿ ನಾಯಿನ ಕರ್ಕೊಂಡು ಎಲ್ಗೋ ನಡ್ಕೊಂಡು ಹೋಗ್ತಾಳೆ. ನಾಯಿ ಇದ್ಕಿದಂಗೆ ಈಗ ಓಡ್ಲಿಕ್ಕೆ ಶುರು ಮಾಡುತ್ತೆ. ನಾಯಿಂದೆ ನಮ್ಮ ಹೀಗೆ ಓಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇವಳ ಲಂಗ್ಸ್ ನಲ್ಲಿ ಪ್ರಾಬ್ಲಮ್ ಇದೆ, ಪ್ಲೀಸ್ ಯಾರಾದ್ರೂ ನನ್ನ ನಾಯಿನ ಹಿಡ್ಕೊಳ್ಳಿ ಅಂತ ಮಹಿ ಕಿರಿಸ್ತಾಳೆ. ಆಗ ಎದುರಿಗೆ ನಮ್ಮ ಹೀರೋಯಿನ್ ಯಶ್ನಾ ಬರ್ತಾರೆ, ನಾಯಿನ ಹಿಡ್ಕೊಂಡು ಬಂದು ಮಹಿ ಹತ್ರಕ್ಕೆ ಬಿಡ್ತಾರೆ. ಮಹಿ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ, ಯಾಕಮ್ಮ ಇಷ್ಟೊಂದು ಸುಸ್ತಾಗಿದ್ಯಾ ಅಂತ ಕೇಳ್ತಾರೆ ಯಶ್ನಾ. ಮಹಿ ಹೇಳ್ತಾಳೆ, ನನ್ಗೆ ಕಾಯಿಲೆ ಇದೆ, ನಾನು ಹೊರಗಡೆ ಯಾವ್ದು ಫುಡ್ ತಿನ್ನಂಗಿಲ್ಲ, ಬಿಸಿ ಬಿಸಿ ನೀರೇ ಕುಡಿಬೇಕು, ಹಾಗೆ ಓಡಂಗಿಲ್ಲ, ಜಂಪ್ ಮಾಡಂಗಿಲ್ಲ, ಈಗ ಪ್ಲೂಟೋ ಓಡೋದ, ಅವನ ಹಿಂದೆ ಓಡ್ತಾ ನನಗೆ ಸುಸ್ತಾಗೋಯ್ತು ಅಂತ ಹೇಳಿ ಸ್ವಲ್ಪ ನೀರನ್ನ ಕುಡಿದು ರೋಡ್ ದಾಟ್ಲಿಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ಒಂದು ಲಾರಿ ಸ್ಪೀಡ್ ಆಗಿ ಬರ್ತದೆ, ಲಾರಿನ ನೋಡಿ ಸ್ತಬ್ಧವಾಗಿ ನಿಂತು ಬಿಡ್ತಾಳೆ. ಯಶ್ನಾಗೆ ಇದನ್ನ ನೋಡಿ ಗಾಬರಿ ಆಗತ್ತೆ, ಮಹಿನ ರೆಸ್ಕ್ಯೂ ಮಾಡೋಕೆ ಯಶ್ನಾ ಅವ್ರು ಬರ್ತಾರೆ, ಅವ್ರು ಕೂಡ ಸ್ಪೀಡ್ ಆಗಿ ಬರ್ತಿರುವ ಲಾರಿಯನ್ನ ನೋಡಿ ಗಾಬರಿಯಾಗಿ ನಿಂತು ಬಿಡ್ತಾರೆ. ಅಷ್ಟರಲ್ಲಿ ಲಾರಿ ಅವರೇ ಬ್ರೇಕ್ ಹಾಕ್ತಾರೆ, ಆಗ ಇವರಿಬ್ರು ಬಚಾವ್ ಆಗ್ತಾರೆ. ನಂತರ ಮಾಯಿ ಅವರಪ್ಪನ ಫೋನ್ ನಂಬರ್ ತಗೊಂಡು ಯಶ್ನಾ ವಿರಾಜ್ಗೆ ಕಾಲ್ ಮಾಡ್ತಾರೆ, ನಿಮ್ಮ ಮಗಳು ನನ್ನ ಹತ್ರ ಈ ಕೆಫೆನಲ್ಲ, ಅವಳೆ ಬನ್ನಿ ಅಂತ. ತಕ್ಷಣ ಎದ್ನೋ ಬಿದ್ನೋ ಅಂತ ವಿರಾಜ್ ಅಲ್ಲಿಗೆ ಓಡೋಗ್ತಾರೆ. ಅಲ್ಲ ಮಹಿ, ಹೇಳ್ದೆ ಕೇಳ್ದೆ ಬಂದಿದ್ಯಲ್ಲ, ನನಗೆ ಭಯ ಆಗೋದಿಲ್ವಾ, ಇದೇನು ಆಟಗಳಾಡ್ತಿದ್ಯಾ ನೀನು, ಹಂಗೆ ಹಿಂಗೆ ಅಂತ ಬೈತಾರೆ. ಆಗ ಮಾಹಿ ಯಶ್ನಾಗೆ ಅವ್ರ ಅಪ್ಪನೇ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾಳೆ, ಯಶ್ನಾ ದಿಸ್ ಇಸ್ ಮೈ ಅಪ್ಪ. ಯಶ್ನಾ ಹೇಳ್ತಾಳೆ, ಹಾಯ್ ಅಪ್ಪ ದಿಸ್ ಇಸ್ ಯಶ್ನಾ. ಇನ್ವೇ ಇಬ್ಬರ ಪರಿಚಯದ ನಂತರ ವಿರಾಜ್ ಮತ್ತೆ ಮಾಹಿನ ಕೇಳ್ತಾರೆ, ಏನ್ ಮಾಹಿ ಯಾಕೆ ಬಂದೆ ನೀನು ಮನೆ ಬಿಟ್ಬಿಟ್ಟು ಹಿಂಗೆ ಆಟಗಳಾಡ್ತಿದ್ಯಾ ನೀನು ಅಂತ. ಆಗ ಯಶ್ನಾ ಅಡ್ಡ ಮಾತಾಡ್ತಾರೆ, ಅವಳು ಮನೆ ಬಿಟ್ಟು ಏನ್ ಬಂದಿಲ್ಲ, ಇಲ್ಲಿ ಕಾಟನ್ ಕ್ಯಾಂಡಿ ತಿನ್ನಕ್ ಬಂದಿದ್ದಾಳೆ. ಏನೋ ಕಾಟನ್ ಕ್ಯಾಂಡಿ ತಿನ್ನೋದಾ, ಹೊರಗಿನ ಐಟಮ್ ಎಲ್ಲ ತಿನ್ನಂಗಿಲ್ವಲ್ಲ ಇವಳು. ಯಶ್ನಾ ಹೇಳ್ತಾರೆ, ಹೌದು ನಿಮ್ಮ ಹತ್ರ ಕತೆ ಹೇಳ್ತೀನಿ ಅಂತ ಮೋಸ ಮಾಡಿದ್ರಿ, ಅದಕ್ಕೆ ಇವಳು ಕೂಡ ಮೋಸ ಮಾಡ್ತಾಳೆ ನಿಮ್ಗೆ, ಕತೆ ಹೇಳ್ತೀನಿ ಅಂತ ಹೇಳ್ದಲೆ ನೀವು ಮೋಸ ಮಾಡಿದ್ರಿ, ಅದಕ್ಕೆ ರಿವೆಂಜ್ ತಗೊಳ್ಳಿಕ್ಕೆ ಕಾಟನ್ ಕ್ಯಾಂಡಿ ತಿನ್ನಕ್ ಬಂದವಳೆ ಅಂತ ಯಶ್ನಾ ಹೇಳ್ತಾರೆ. ವಿರಾಜ್ಗೆ ಕೋಪ ಬರುತ್ತೆ, ಏನ್ ನಿಮ್ಮ ಅಮ್ಮನ ಕತೆ ತಾನೇ ಹೇಳ್ತೀನಿ ಕೇಳು ಅಂತ. ಬಟ್ ಮಾಯಿಗೆ ಎಲ್ಲಾ ಕತೆಗಳಲ್ಲೂ ಪಾತ್ರಧಾರಿಗಳನ್ನ ತನ್ನ ಸುತ್ತಮುತ್ತ ಇರೋರನ್ನ ನೋಡಿ ಅಸ್ಯೂಮ್ ಮಾಡ್ಕೊಳ್ಳುವ ಒಂದು ಪ್ರಾಕ್ಟೀಸ್ ಇರುತ್ತೆ. ಸೊ ಈಗ ಅವರ ಅಮ್ಮನ ಪಾತ್ರಕ್ಕೆ ಯಾರನ್ನಾದ್ರೂ ಅಸ್ಯೂಮ್ ಮಾಡ್ಕೊಳ್ಬೇಕು, ಯಾರನ್ನ ಮಾಡ್ಕೊಳ್ಳೋದು ಅಂದಾಗ ಯಶ್ನಾ ಹೇಳ್ತಾರೆ, ನನ್ನೇ ನಿನ್ನ ಅಮ್ಮ ಅನ್ಕೋ ಅಂತ. ಸರಿ, ಈಗ ಅವ್ರ ಅಮ್ಮನ ಕಥೆಯನ್ನ ವಿರಾಜ್ ಅವರು ಹೇಳಲಿಕ್ಕೆ ಶುರು ಮಾಡ್ತಾರೆ. ವಿರಾಜ್ ಆಗ ತಾನೇ ಫೋಟೋಗ್ರಫಿಯನ್ನ ಶುರು ಹಚ್ಕೊಂಡಿದ್ರು. ಸೊ ಎಲ್ಲ ರಾಜ್ಯಗಳನ್ನ ಸುತ್ತಿ ಒಳ್ಳೊಳ್ಳೆ ಫೋಟೋಗಳನ್ನ ತೆಗಿತಾ ಇದ್ರು. ಇದ್ದಕ್ಕಿದ್ದಂತೆ ಒಂದಿನ ವರ್ಷ ಅನ್ನುವ ಹುಡುಗಿ ಇವ್ರ ಕಣ್ಣಿಗೆ ಬಿದ್ರು. ವರ್ಷ ನೋಡೋಕ್ ಸಕ್ಕತ್ತಾಗವಳೆ ಅಂತ ಲವ್ ಅಟ್ ಫಸ್ಟ್ ಸೈಟ್ ಆಗೋಯ್ತು ವಿರಾಜ್ಗೆ. ಸೊ ಹಾಗೆ ಫೋಟೋಗಳನ್ನ ತಗೊಳ್ಲಿಕ್ಕೆ ಶುರು ಮಾಡಿದ್ರು. ಇದನ್ನ ವರ್ಷ ಅವ್ರು ನೋಡ್ಬಿಟ್ರು, ಮ್ಯಾನರ್ಸ್ ಇಲ್ವಾ, ಒಂದ್ ಹುಡುಗಿ ಫೋಟೋನ ಹಿಂಗೆಲ್ಲ ತಗೊಂತಿಯಲ್ಲ ಅಂತ ಬೈದ್ರು. ಆಗ ವಿರಾಜ್ ಅವ್ರ ಫ್ರೆಂಡ್ ಹೇಳಿದ್ರು, ಮಹಿ ಅವರು ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿರೋದ್ರಿಂದ ಎಲ್ಲರೂ ಫೋಟೋನ ತಗೊಳ್ತಾರೆ, ಅವ್ರ ಫೋಟೋಗಳಲ್ಲಿ ಯಾವುದೇ ದುರುದ್ದೇಶಗಳಿಲ್ಲ, ವಿಚಿತ್ರವಾದ ಯಾವುದೇ ಫೋಟೋಗಳನ್ನ ಅವ್ರು ತಗೊಂಡಿಲ್ಲ,
ಬೇಕಾದ್ರೆ ಕ್ಯಾಮ್ರಾ ತಗೊಂಡು ನೋಡಿ ಅಂತ. ಆಗ ವರ್ಷ ಅವ್ರಿಗೆ ರಿಯಲೈಸ್ ಆಗುತ್ತೆ, ಹೌದು ವಿರಾಜ್ ಒಳ್ಳೆ ಹುಡುಗ, ನಾನೇ ತಪ್ಪರ್ಥ ಮಾಡ್ಕೊಂಡಿದ್ದೆ ಅವರನ್ನ ಅಂತ. ಬಟ್ ವಿರಾಜ್ ಆಗ ಮತ್ತೊಂದು ಎಡ್ವರ್ಟ್ ಮಾಡ್ತಾರೆ, ಐ ಲವ್ ಯು ಅಂತ ಹೇಳ್ಬಿಡ್ತಾರೆ ಅವ್ರಿಗೆ. ಏನೋ ಒಳ್ಳೆಯವರು ಅನ್ಕೊಂಡಿದ್ರೆ ನನಗೆ ಐ ಲವ್ ಯು ಹೇಳ್ತೀರಾ ಅಂತ ಕ್ಯಾಮ್ರಾ ಕಿತ್ಕೊಂಡು ಮತ್ತೆ ವಾಪಸ್ ಹೋಗ್ಬಿಡ್ತಾರೆ. ಸೇ ಫಸ್ಟ್ ಫಸ್ಟ್ ನನ್ನ ಹತ್ರ ಮಾತಾಡ್ಲಿಕ್ಕೆ ಬಂದ್ರು, ಅವರಿಗೆ ಸುಳ್ಳು ಹೇಳ್ಬೇಕು ಅನ್ನಿಸ್ಲಿಲ್ಲ, ಅದಕ್ಕೆ ಐ ಲವ್ ಯು ಹೇಳ್ಬಿಟ್ಟೆ ಅಂತ ನಮ್ಮ ವಿರಾಜ್ ಹೇಳ್ತವ್ರೆ. ಅವತ್ತು ನೆಕ್ಸ್ಟ್ ಡೇ ಇವರು ಕೆಲಸ ಮಾಡ್ತಿರುವ ಸ್ಟುಡಿಯೋಗೆ ಬಂದು ಹೇಳ್ತಾರೆ ವರ್ಷ ಅವರು, ನೋಡ್ರಿ ನೀವು ಹಂಗೆ ಹೇಳಿದ್ರೆ ಏನು ನಾನೇನು ಬೇಜಾರು ಮಾಡ್ಕೊಂಡಿಲ್ಲ, ಬಟ್ ನನಗೇನೆ ಈ ಲವ್ ಮದುವೆ ಮಕ್ಕಳು ಅಂದರೆ ಇಷ್ಟ ಆಗೋದಿಲ್ಲ, ಅದಕ್ಕೋಸ್ಕರ ನಾನು ಆ ಥರ ರಿಯಾಕ್ಟ್ ಮಾಡಿದೆ. ನಮ್ಮ ಅಪ್ಪ ಅಮ್ಮ ಈಗ ಡಿವೋರ್ಸ್ ತಗೊಳ್ಸಿದ್ದಾರೆ, ಅವರಿಬ್ರು ಜಗಳನ ನನಗೆ ನನ್ನ ತಮ್ಮನಿಗೆ ನೋಡೋಕ್ಕಾಗ್ತಿಲ್ಲ, ನೋಡಿ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ, ಹಿಂಗೆ ನಮ್ಮ ಲೈಫಲ್ಲೂ ಆಗ್ಬಿಟ್ರೆ ಕಷ್ಟ ಅಂತ ನನಗೆ ಲವ್ ಇವೆಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅವತ್ತಿಂದ ಇವರಿಬ್ಬರ ಫ್ರೆಂಡ್ಶಿಪ್ ಶುರುವಾಗತ್ತೆ, ಫ್ರೆಂಡ್ಶಿಪ್ ಈಗ ಡೀಪ್ ಆಗಿ ಬೆಳೀತಾ ಇದೆ. ಅದೇ ಸಮಯದಲ್ಲಿ ವಿರಾಜ್ ಒಂದು ನಾಯಿಮರಿನ ತಗೊಂಡ್ಬರ್ತಾರೆ, ಅದಕ್ಕೆ ಪ್ಲೂಟೋ ಅಂತ ಹೆಸರಿಡ್ತಾರೆ. ಬಟ್ ವರ್ಷ ಅವ್ರ ಫ್ಯಾಮಿಲಿಗೆ ಈ ನಾಯಿ ಕಂಡ್ರೆ ಆಗೋದಿಲ್ಲ, ಸರಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಮೇಲೆ ಈ ನಾಯಿನ ಮಾರ್ಬಿಡ್ತೀನಿ ಅಂತ ವಿರಾಜ್ ಹೇಳ್ತಾರೆ. ಅಷ್ಟರಲ್ಲಿ ವರ್ಷ ಆಗಿ ಈ ನಾಯಿ ಮೇಲೆ ಲವ್ ಶುರುವಾಗಿದೆ, ನಾಯಿ ಜೊತೆ ವಿರಾಜ್ ಮೇಲೂ ಲವ್ ಶುರುವಾಗಿದೆ. ಬಟ್ ಒಂದಿನ ಇದ್ದಕ್ಕಿದ್ದಂತೆ ಪ್ಲೂಟೋನ 45,000 ರೂಪಾಯಿಗೆ ಮಾರ್ಬಿಟ್ಟವ್ರು ವಿರಾಜ್ ಒಂದು ಹೊಸ ಕ್ಯಾಮ್ರಾ ತಗೊಂಬಂದವ್ರೆ. ಫುಲ್ಲು ಬೇಜಾರಾಗ್ಬಿಡ್ತಾರೆ, ವರ್ಷ ನಾಯಿ ಮಾರ್ಬಿಟ್ಟೆ ಅಲ್ವಾ, ಅಷ್ಟೊಂದು ಪ್ರೀತಿ ತೋರಿಸಿದ ನಾಯಿನ ಮಾರ್ಬಿಟ್ಟೆ ಅಲ್ವಾ, ನಿನ್ನ ಹತ್ರ ಬರೀ ಲವ್ ಇದೆ, ರೆಸ್ಪಾನ್ಸಿಬಿಲಿಟಿ ಇಲ್ಲ, ನಾನು ನಿನ್ನನ್ನು ಲವ್ ಮಾಡ್ತಾ ಬಂದ್ರೆ ಪ್ಲೂಟೋನ್ ಬಿಟ್ಟು ಬಂದಂಗೆ ನನ್ನ ಬಿಟ್ಟು ಬಂದ್ಬಿಡ್ತೀಯ ಅಲ್ವಾ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಾಗ. ಹೀಗಾದ್ರೆ ಹೇಗೆ, ಹಂಗೆ ಹಿಂಗೆ ಅಂತ ನಾಯಿ ಮಾರುವ ವಿಚಾರವನ್ನು ಸಿಕ್ಕಾಪಟ್ಟೆ ಪರ್ಸ್ನಲ್ ಆಗಿ ತಗೊಂಡು ಜಗಳ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದೇ ಸಮಯದಲ್ಲಿ ಅವ್ರ ಅಪ್ಪ ಅಮ್ಮ ಕೂಡ ಸಿಕ್ಕಾಪಟ್ಟೆ ಜಗಳ ಮಾಡ್ಕೊಂಡು ಡಿವೋರ್ಸ್ ತಗೊಂಡ್ಬಿಡ್ತಾರೆ, ಎಲ್ಲರೂ ಊರನ್ನೇ ಬಿಟ್ಟು ಮುಂಬೈಗೆ ಹೋಗ್ಬಿಡ್ತಾರೆ. ಇದಾಗಿ ಒಂದಷ್ಟು ವಾರಗಳು ಕಳೀತವೆ. ಒಂದಿನ ಇದ್ದಕ್ಕಿದ್ದಂತೆ ವರ್ಷ ಅವರ ಕಾಲೇಜ್ ಹತ್ರ ಪ್ಲೂಟೋ ನಾಯಿ ಮರಿ ಬಂದಿದೆ. ಬೇಸಿಕಲಿ ವರ್ಷ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತ ಪ್ಲೂಟೋ ನಾಯಿ ಮರಿಯನ್ನ ಮತ್ತೆ ವಾಪಸ್ ಕರೆ ತಂದಿದ್ದಾರೆ ವಿರಾಜ್ ಅವರು. ಮತ್ತೆ ನನ್ನ ಲೈಫ್ಗೆ ವಾಪಸ್ ಬಂದೆ ಅಂತ ಫುಲ್ ಖುಷಿ ಪಡ್ತಾರೆ ವರ್ಷ. ಅವತ್ತಿಂದ ಇವರಿಬ್ಬರ ಲವ್ ಸ್ಟೋರಿ ಶುರುವಾಗತ್ತೆ. ಅಂಡ್ ಇವರಿಬ್ಬರ ಓಡಾಟವನ್ನ ಅವ್ರ ಅಮ್ಮ ನೋಡ್ಬಿಡ್ತಾರೆ. ಅಮ್ಮನ ಜೊತೆ ಮೀಟ್ ಮಾಡಿಸ್ಲಿಕ್ಕೆ ಅಂತ ವಿರಾಜ್ನ ವರ್ಷ ಅವ್ರು ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ರ ಅಮ್ಮಂಗೆ ಸಿಕ್ಕಾಪಟ್ಟೆ ದುರಹಂಕಾರ, ದುಡ್ಡಿದೆ ಅಂತ ಕೊಬ್ಬು. ನನ್ನ ಮಗಳು ನೋಡ್ಕೊಳಕ್ ನಿನ್ಗೇನ್ ಯೋಗ್ಯತೆ ಇದೆ, ಒಂದ್ ಕಾಫಿ ಟೀ ಕೊಡ್ಸೋಕ್ಕಾಗಲ್ಲ, ಸ್ಟಾರ್ ಬಕ್ಸ್ ನಲ್ಲಿ ಕಾಫಿ 1,000 ರೂಪಾಯಿ, ಹಂಗೆ ಹಿಂಗೆ ಅಂತ ಡ್ರಾಮಾ ಮಾಡ್ತಾರೆ. ಆಗ ವಿರಾಜ್ ಹೇಳ್ತಾರೆ, ಇವತ್ ದುಡ್ಡಿಲ್ದಲ್ಲೇ ಇರ್ಬೋದು, ಇರೋ ದುಡ್ಡಿನಲ್ಲಿ ಅವಳನ್ನ ಸಾಕ್ತೀನಿ, ಆದ್ರೆ ಒಂದಲ್ಲ ಒಂದ್ ದಿನ ನಿಮ್ಗಿಂತ ಜಾಸ್ತಿ ದುಡ್ಡು ಮಾಡ್ತೀನಿ, ಇದಂತೂ ಶತಸಿದ್ದ, ಅವಾಗ ನಿಮ್ಮ ಮಗಳನ್ನ ರಾಣಿ ಹಂಗೆ ನೋಡ್ಕೊಂತೀನಿ ಅಂತ. ಇವರ ಮೋಟಿವೇಶನ್ ಎಲ್ಲ ಕೇಳ್ಬಿಟ್ಟು ವರ್ಷಗೆ ಇನ್ನು ಲವ್ ಜಾಸ್ತಿ ಆಗ್ಬಿಡತ್ತೆ. ಅವ್ರ ಅಮ್ಮನ ಒಪ್ಪಿಗೆ ಇಲ್ದಿದ್ರು ಮದ್ವೆ ಆಗ್ಲಿಕ್ಕೆ ರೆಡಿ ಆಗ್ಬಿಡ್ತಾರೆ. ಮದ್ವೆ ಆಗತ್ತೆ, ಇವರೊಂದ್ ಸ್ಟುಡಿಯೋ ಓಪನ್ ಮಾಡ್ತಾರೆ, ಸ್ಟುಡಿಯೋ ಸಿಕ್ಕಾಪಟ್ಟೆ ಫೇಮಸ್ ಕೂಡ ಆಗುತ್ತೆ, ಚೆನ್ನಾಗಿ ದುಡ್ಡು ಮಾಡ್ತಾರೆ, ದೊಡ್ಡ ಮನೆಯನ್ನು ತಗೊಳ್ತಾರೆ. ಕಡೆಗೆ ವಿರಾಜ್ ಅವರು ಒಂದಿನ ಫೋಟೋ ಶೂಟ್ ಮಾಡುವಾಗ ಒಂದು ಮಗುವಿನ ಫೋಟೋ ಶೂಟ್ ಮಾಡುವಾಗ ನಮಗೂ ಕೂಡ ಮಕ್ಕಳಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಕೊಳ್ತಾರೆ. ಅಂಡ್ ಹೋಗಿ ವರ್ಷಗೆ ಹೇಳ್ತಾರೆ ಮಕ್ಕಳಾದ್ರೆ ಚೆನ್ನಾಗಿರುತ್ತಲ್ವ ಅಂತ. ಆದ್ರೆ ವರ್ಷಗೆ ಮೊದಲೇ ಹೇಳ್ದಂತೆ ಮಕ್ಕಳು ಅದೆಲ್ಲ ಇಚ್ಛೆ ಇಲ್ಲ, ನಾವಿಬ್ರು ಇವತ್ತೇನೋ ಚೆನ್ನಾಗಿದ್ದೀವಿ, ಮುಂದೆ ಕಿತ್ತಾಡ್ಕೊಂಡ್ರೆ ಮಕ್ಕಳೆಲ್ಲ ಅದನ್ನ ನೋಡಿ ನೊಂದ್ಕೊಳ್ತಾರೆ ಅಂತ ಮಕ್ಕಳೇ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ಟವ್ರೆ. ಆದ್ರೂ ವಿರಾಜ್ ಹೇಳೋರೆ ನೋ 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 ಹಂಗೆಲ್ಲ ಆಗೋದಿಲ್ಲ, ನಾವು ಹೊಂದ್ಕೊಂಡು ಹೋಗೋಣ ಅಂತ. ಸರಿ ಆಯ್ತು ಅಂತ ಹೇಳಿ ಅವ್ರು ಕೂಡ ಮಗು ಆಗ್ಲಿ ಅಂತ ಒಪ್ಪಿಗೆ ಕೊಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಪ್ರೆಗ್ನೆಂಟ್ ಸಹ ಆಗ್ತಾರೆ. ಕಡೆಗೆ 9 ತಿಂಗಳು ತುಂಬ ಹೋಗುತ್ತೆ, ಮಗು ಕೂಡ ಆಗ್ಬಿಡತ್ತೆ, ಹೆಣ್ಣು ಮಗು ಆಗಿದೆ. ಮಗು ಆದ ದಿನ ಇವರು ಹೊರಗಡೆ ಇರ್ತಾರೆ, ಮಗು ಆಯ್ತಲ್ಲ ಅಂತ ಎದ್ನೋ ಬಿದ್ನೋ ಅಂತ ಓಡಿ ಬರ್ತಾರೆ ಹಾಸ್ಪಿಟಲ್ ಗೆ ವಿರಾಜ್ ಅವರು. ಆದ್ರೆ ಹಾಸ್ಪಿಟಲ್ ನಲ್ಲಿ ಆ ಮಗುವಿನ ತಾತ ಹೇಳ್ತಾರೆ, ಮಗು ICU ನಲ್ಲಿ ಇದ್ದಾಳೆ, ಅವಳಿಗೆ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಜೆನೆಟಿಕ್ ಡಿಸಾರ್ಡರ್ ಇದೆ, ಇದು ಸಿಕ್ಕಾಪಟ್ಟೆ ಫೇಟಲ್ ಕಂಡೀಷನ್ ಅಂತ. ಈಗ ಫುಲ್ ಬೇಜಾರಾಗ್ಬಿಡ್ತಾರೆ ವಿರಾಜ್ ಅವರು. ವರ್ಷ ಅಂತೂ ಫುಲ್ ಡಿಪ್ರೆಷನ್ ಹೋಗ್ಬಿಟ್ಟವ್ರೆ. ಈಗ ಮಗುವನ್ನ ವಾರಾನ್ ಗಟ್ಲೆ ICU ನಲ್ಲೇ ಇಟ್ಟಿದ್ದಾರೆ, ಹಾಸ್ಪಿಟಲ್ ಬಿಟ್ಟು ಅಲ್ಲಾಡ್ತಿಲ್ಲ ವಿರಾಜ್ ಮತ್ತೆ ವರ್ಷ ಇಬ್ರು. ಸೊ ವಿರಾಜ್ ಫ್ರೆಂಡ್ ಹೇಳ್ತಾರೆ, ವರ್ಷ ನೋಡು ಎಷ್ಟೊಂದು ಬೇಜಾರಲ್ಲಿ ಇದ್ದಾಳೆ, ಹೋಗು ಅವಳನ್ನ ಕರ್ಕೊಂಡು ಮನೆಗೆ ಹೋಗು, ಅವಳ ಜೊತೆ ಮಾತಾಡು, ಅವಳನ್ನ ಸ್ವಲ್ಪ ಡಿಪ್ರೆಷನ್ ಇಂದ ಹೊರಗೆ ಕರ್ಕೊಂಡು ವಾ ಅಂತ. ಸೊ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೊರಡ್ತಾರೆ ವಿರಾಜ್ ಅವರು ವರ್ಷನ ಕರ್ಕೊಂಡು. ಕಾರ್ನಲ್ಲಿ ಟೆನ್ಷನ್ ತಗೊಳ್ಬೇಡ ವರ್ಷ, ಮಗುಗೆ ಏನು ಆಗೋದಿಲ್ಲ, ಅವಳು ಮತ್ತೆ ವಾಪಸ್ ಬರ್ತಾಳೆ ನಮ್ಮ ಕೈಗಳಿಗೆ ಅಂತ. ಬಟ್ ವರ್ಷ ಬೇಜಾರ್ನಲ್ಲಿ ಬಾಯಿಗೆ ಬಂದಾಗ ಮಾತಾಡ್ಬಿಡ್ತಾಳೆ, ನಾನು ನಿನ್ನ ಭೇಟಿನೇ ಆಗ್ಬಾರ್ದಾಗಿತ್ತು, ನಿನ್ನ ನೋಡ್ಲೇಬಾರ್ದಾಗಿತ್ತು, ನಾವಿಬ್ರು ಮದ್ವೆನೆ ಆಗ್ಬಾರ್ದಾಗಿತ್ತು, ನಮ್ಗೆ ಆ ಮಗು ಕೂಡ ಆಗ್ಬಾರ್ದಾಗಿತ್ತು, ಇದು ಯಾವುದು ಸರಿ ಕಾಣ್ತಿಲ್ಲ ನನಗೆ ಅಂತ. ಈ ಸ್ಟೋರಿನ ಮಹಿಗೆ ಅವರಪ್ಪ ಹೇಳ್ತಾರೆ. ಮಹಿಗೆ ಈ ಸ್ಟೋರಿನ ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡುತ್ತೆ, ಅವ್ರ ಅಮ್ಮನ ಮೇಲೆ ಕೋಪನ ಬಂದ್ಬಿಡುತ್ತೆ, ಅಷ್ಟೊಳ್ಳೆ ಅಪ್ಪನಿಗೆ ಬೈದ್ಬಿಟ್ರಲ್ಲ ನಮ್ಮಮ್ಮ ಅಂತ ಕೋಪ. ಸೊ ಸಾಕು ಕತ್ತೆ, ಸ್ಟಾಪ್ ಮಾಡಿ ನೀವು ಹೇಳಿದ್ದು ಅಂತ ಹೇಳ್ತಾಳೆ ಮಹಿ. ಅಂಡ್ ಬೇಜಾರು ಮಾಡ್ಕೊಂಡು ಮನೆಗೆ ಹೋಗೋಣ ನಡೀರಿ ಅಂತ ಹೇಳ್ತಾಳೆ. ಅಂಡ್ ಈಗ ತಾನೇ ಫ್ರೆಂಡ್ ಆಗಿರುವ ಯಶ್ನಾನ ಕೂಡ ಮಾತಾಡಿಸೋದಿಲ್ಲ ಮಹಿ. ಯಾಕೆ ಅಂತಂದ್ರೆ ಯಶ್ನಾನೇ ಅವ್ರ ಅಮ್ಮನ ರೂಪದಲ್ಲಿ ಇವಳು ಇಮ್ಯಾಜಿನ್ ಮಾಡ್ಕೊಂಡು ಕತೆಯನ್ನ ಕೇಳಿದಾಳೆ. ಈಗ ಅಮ್ಮ ಅಪ್ಪಂಗೆ ಬೈದಿರೋದ್ರಿಂದ ಯಶ್ನಾನೇ ಅವ್ರ ಅಪ್ಪನಿಗೆ ಬೈದಿರೋ ತರ ಅನ್ನಿಸ್ತಿದೆ, ಸೊ ಮಾತಾಡ್ತಿಲ್ಲ. ಸರಿ ಬೇಜಾರು ಮಾಡ್ಕೊಂಡು ಈಗ ಮಹಿ ಮಲ್ಕೊಂಬಿಟ್ಟಿದ್ದಾಳೆ. ಯಶ್ನಾ ಅವರು ಕೇಳ್ತಾಳೆ ಮಹಿ ಅವ್ರ ಅಪ್ಪನ, ಸರಿ ಕತೆನ ಅಲ್ಲಿಗೆ ನಿಲ್ಲಿಸ್ಬಿಟ್ರಲ್ಲ, ಅದಾದ್ಮೇಲೆ ಏನಾಯ್ತು ನಂಗೆ ಹೇಳಿ ಅಂತ. ವಿರಾಜ್ ಅವ್ರು ಹೇಳ್ತಾರೆ, ನನ್ನ ಹೆಂಡತಿ ಹಂಗೆ ಹೇಳ್ಬಿಟ್ಲಲ್ಲ ಅಂತ ಬೇಜಾರು ಮಾಡ್ಕೊಂಡು ಅವಳನ್ನ ನೋಡ್ತಿದ್ದೆ, ಸೊ ರೋಡ್ ಮೇಲೆ ನನ್ನ ಜ್ಞಾನ ತಪ್ಪಿತು, ಕಾರಿಗೆ ಆಕ್ಸಿಡೆಂಟ್ ಆಗೋಯ್ತು ಅಂತ. ಯಶ್ನಾ ಐ ಆಮ್ ವೆರಿ ಸಾರಿ, ನಿಮ್ಗೆ ಹಿಂಗೆ ಆಗ್ಬಾರ್ದಾಗಿತ್ತು ಅಂತ ಹೇಳ್ತಾಳೆ. ಬಿಟ್ಟಾಕಿ ಐ ಮೂವ್ಡ್ ಆನ್ ಫ್ರಮ್ ದಿಸ್ ಅಂತ ವಿರಾಜ್ ಅವರು ಹೇಳ್ತಾರೆ. ಸರಿ ಈಗ ಯಶ್ನಾ ವಾಪಸ್ ತನ್ನ ಮನೆಗೆ ಹೋಗ್ತಾರೆ. ಅಲ್ಲಿ ನಮ್ಗೆ ಗೊತ್ತಾಗ್ತದೆ ಯಶ್ನಾಗೆ ಆದಷ್ಟು
ಪಾರ್ಟಿ ಇಟ್ಕೊಂಡವ್ರು ಅವ್ರ ಮನೇಲಿ ಅಂತ. ಬಟ್ ಯಶ್ ನಾ ಡಿಸ್ಟರ್ಬ್ ಆಗಿದಾರೆ ಈ ಕಥೆಯನ್ನ ಕೇಳಿ. ಈ ಕಡೆ ವಿರಾಜ್ ಅವರು ಮಗಳನ್ನ ಮನೆಗೆ ಕರ್ಕೊಂಡು ಹೋಗೋರೆ, ಮನೇಲಿ ಕರ್ಕೊಂಡು ಹೋಗಿ ಮಲಗಿಸ್ತಾರೆ. ಅಂದ್ರೆ ನೆನೆಸ್ಕೊಳ್ತಾರೆ ಅವತ್ತು ಏನಾಯ್ತು ಆಕ್ಸಿಡೆಂಟ್ ಆದ ದಿನ ಅಂತ. ಸೀಟ್ ಬೆಲ್ಟ್ ಹಾಕೊಂಡಿರಲ್ಲ ವರ್ಷ ಅವರು, ಕಾರಿನಿಂದ ಹೋಗಿ ರೋಡ್ ನ ಮೇಲೆ ದೂರ ಬಿದ್ದು ಬಿಟ್ಟಿದ್ದಾರೆ. ತಲೆಗೆ ತುಂಬಾ ಏಟ್ ಆಗಿದೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಗೊತ್ತಾಗತ್ತೆ ಇವ್ರಿಗೆ ಹಿಂದಿನ ನೆನಪೆಲ್ಲ ಹೋಗ್ಬಿಟ್ಟಿದೆ. ಆದ್ರೆ ಹೇಗೋ ಬದುಕುಳಿಸಿದ್ದಾರೆ ಅಂತ. ಯಾರಿಗೆ? ವರ್ಷ ಅವ್ರಿಗೆ. ಅಂಡ್ ವಿರಾಜ್ಗೆ ಮೈನರ್ ಏಟ್ ಆಗಿದೆ. ಸರಿ, ಹೆಂಡತಿನ ನೋಡೋಕೆ ಅಂತ ವಿರಾಜ್ ಹೋಗ್ತಾರೆ. ಆಗ ವರ್ಷ ಅವರ ಅಮ್ಮ ಅಡ್ಡ ಬರ್ತಾರೆ. ಸಾಕು, ನೀನು ಅವಳ ಲೈಫ್ ನಲ್ಲಿ ಆಟ ಆಡಿದ್ದು, ಇವಾಗ ನಿನ್ನ ಬೇಜವಾಬ್ದಾರಿಯಿಂದ ಆಕ್ಸಿಡೆಂಟ್ ಕೂಡ ಮಾಡಿಸಿದ್ಯಾ. ಸ್ವಲ್ಪ ದಿನಗಳ ಮುಂಚೆ ಅವಳು ನಿನ್ನಿಂದ ಡಿವೋರ್ಸ್ ತಗೊಂಬೇಕು ಅಂತ ಕೇಳ್ತಿದ್ಲು. ಇಷ್ಟ ಇಲ್ದಿದ್ರು ಮಗು ಬೇಕು ಅಂತ ನೀನ್ ಹೇಳಿದ್ದೆ. ಈಗ ಮಗುವಿಗೆ ಆ ಪರಿಸ್ಥಿತಿ ಬಂದಿದೆ, ಇದರಿಂದ ಅವಳು ತುಂಬಾ ಬೇಜಾರಾಗಿ ನಿನ್ನ ಹತ್ರ ಡಿವೋರ್ಸ್ ಕೇಳ್ಬೇಕು ಅಂತಿದ್ಲು. ಈಗ ಅದನ್ನೆಲ್ಲ ಮರ್ತು ಮಲಗಿದಾಳೆ ಐಸಿಯು ನಲ್ಲಿ. ಹೊಸ ಜೀವನ ಅವಳ ಎದುರಿಗಿದೆ, ನೀನು ಮತ್ತೆ ಬಂದು ಅವಳನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಅವರಮ್ಮ ಅಡ್ಡಗಾಲ ಹಾಕ್ಬಿಡ್ತಾರೆ. ಅವಳಿಗೆ ನೀನ್ ಬೇಡ ಅಂದ್ಮೇಲೆ ನೀನ್ ಯಾಕೆ ಅವಳನ್ನ ಪದೇ ಪದೇ ಹೋಗಿ ನೋಡ್ತೀಯ ಅಂತಲೂ ಹೇಳ್ತಾರೆ. ಸರಿ ಆಯ್ತು, ಅವಳ ಜೀವನದಲ್ಲಿ ಇನ್ನೊಂದ್ಸಲ ನಾನು ಬರೋದಿಲ್ಲ ಬಿಡಿ ಅಂತ ಮಗಳನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ವಿರಾಜ್ ಅವರು. ಸರಿ, ಇದೆಲ್ಲ ಫ್ಲಾಶ್ ಬ್ಯಾಕ್ ಸೀನ್. ಈಗ ಮತ್ತೆ ಪ್ರೆಸೆಂಟ್ ಟೆನ್ಸ್ ಗೆ ಬರುತ್ತೆ. ವಿರಾಜು ಪ್ಲೂಟೋನ ಎದುರು ಕೂರಿಸ್ಕೊಂಡು ಬೈತಾರೆ. ಯಾಕೆ ಪ್ಲೂಟೋ ನೀನ್ ಹಿಂಗ್ ಮಾಡ್ದೆ, ತರ್ಲೆ ಕೆಲ್ಸನ ನಿನ್ನಿಂದಾನೇ ಇದೆಲ್ಲ ಆಗಿದ್ದು ಅಂತ. ಪ್ಲೂಟೋ ಏನ್ ತರ್ಲೆ ಕೆಲ್ಸ ಮಾಡ್ದ? ಅವತ್ತು ಮಹಿ ಪ್ಲೂಟೋನ ಕರ್ಕೊಂಡು ಎಲ್ಗೋ ಹೋಗ್ತಿದ್ಲು. ಪ್ಲೂಟೋ ರೋಡ್ ನಲ್ಲಿ ಯಶ್ನ ಅವರನ್ನ ನೋಡ್ಬಿಟ್ಟ. ತಕ್ಷಣ ಅವ್ರ ಕಡೆ ಓಡ್ಲಿಕ್ಕೆ ಶುರು ಮಾಡ್ದ. ಓಡ್ತಾ ಓಡ್ತಾ ಯಶ್ನ ಅವ್ರ ಹತ್ರ ಹೋದ. ಯಶ್ನ ಅವರು ಪ್ಲೂಟೋನ ಹಿಡ್ಕೊಂಡು ಮಹಿ ಹತ್ರ ಬಂದ್ರು. ಪ್ಲೂಟೋ ಯಾಕೆ ಯಶ್ನ ಹತ್ರ ಓಡೋದ? ಅಲ್ಲೇ ಇರೋದು ಟ್ವಿಸ್ಟ್. ಯಶ್ನ ಬೇರೆ ಯಾರು ಅಲ್ಲ, ವಿರಾಜ್ ನ ಕಥೆಯಲ್ಲಿ ಬಂದಿದ್ದ ವರ್ಷ ಬೇಸಿಕಲಿ ಮಹಿ ಅವರ ನಿಜವಾದ ಅಮ್ಮ. ಆಕ್ಸಿಡೆಂಟ್ ಆದ ಮೇಲೆ ಅವ್ರಿಗೆ ತಲೆಯಲ್ಲಿ ನೆನಪೆಲ್ಲ ಹೋಗ್ಬಿಟ್ಟಿದೆ ಹಳೆದು. ಅಂಡ್ ವಿರಾಜ್ ಅವ್ರ ಹತ್ರ ವಾಪಸ್ ಹೋಗ್ಲಿಕ್ಕೆ ಯಶ್ನ ಅವರಮ್ಮ ಅಡ್ಗಾಲ್ ಹಾಕಿದ್ರು. ಈ ಕಾರಣದಿಂದ ವಿರಾಜ್ ಮಗಳನ್ನ ಕರ್ಕೊಂಡು ಯಶ್ನ ಅವ್ರ ಹತ್ರ ಹೋಗಿಲ್ಲ. ಸರಿ, ಸುಮಾರು 5-6 ವರ್ಷಗಳ ನಂತರ ಪ್ಲೂಟೋ ಮಾಡಿ ತರ್ಲೆ ಕೆಲ್ಸದಿಂದ ಮಹಿ ಯಶ್ನರನ್ನ ಭೇಟಿ ಆಗ್ತಾರೆ. ಯಶ್ನ ಅವರು, ನಿಮ್ಮ ಮಗಳು ನನ್ನ ಹತ್ರ ಇದ್ದಾಳೆ, ಈ ಹೋಟೆಲ್ಗೆ ಬನ್ನಿ ಅಂತ ಅಡ್ರೆಸ್ ಹೇಳ್ತಾರೆ. ಆಗ ವಿರಾಜ್ ಅವರು ಅವರಿಬ್ರು ಇರುವ ಅಡ್ರೆಸ್ ಗೆ ಹೋದಾಗ ವಿರಾಜ್ ಅವ್ರಿಗೆ ಶಾಕ್ ಆದಿದೆ. ಅಮ್ಮ ಮಗಳು 6 ವರ್ಷಗಳ ನಂತರ ಒಟ್ಟಿಗೆ ಕೂತಿದ್ದಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ, ಸಡನ್ ಆಗಿ ಶಾಕ್ ಆಗತ್ತೆ. ಬಟ್ ಮಗಳು ಮಾಡಿದ್ದ ಹಠದಿಂದ ಯಶ್ನಾಳ ಕಥೆಯನ್ನೇ ಯಶ್ನಾಗೆ ಮತ್ತೊಂದ್ಸಲ ಹೇಳ್ತಾರೆ. ಇಷ್ಟೆಲ್ಲ ಕತೆ ಹೇಳ್ದಾಗ್ಲೂ ಕೂಡ ಯಶ್ನಾಗೆ ಯಾವ್ದು ನೆನಪು ಬಂದಿಲ್ಲ. ಬಟ್ ಮಹಿ ಎಷ್ಟು ಮುದ್ದು ಹುಡುಗಿ, ಇವಳ ಲೈಫ್ ಅಲ್ಲಿ ಏನೇನೆಲ್ಲ ಕಠಿಣ ಪರಿಸ್ಥಿತಿಗಳು ಬಂದ್ಬಿಟ್ಟಿದಾವೆ ಅಂತ ಬೇಜಾರಾಗಿದ್ದಾರೆ. ಅಂಡ್ ಮನೆಗೆ ಹೋದ್ಮೇಲೂ ಮಾಹಿ ಬಗ್ಗೆನೆ ನೆನೆಸ್ಕೊಳ್ಸಿದ್ದಾರೆ. ಅಂಡ್ ಮಾಹಿಯನ್ನ ಬಿಟ್ಟು ನನ್ಗೆ ಇರೋಕ್ ಆಗ್ತಿಲ್ಲ ಅಂತ ನೆಕ್ಸ್ಟ್ ಮಾರ್ನಿಂಗ್ ಮಾಹಿ ಮನೆಗೆ ಹೋಗೇ ಬಿಡ್ತಾರೆ ವಾಪಸ್. ಸೊ ಬೇಸಿಕಲಿ ಕರುಳ ಬಳ್ಳಿ ಕಳೀತಾ ಇದೆ ಬಾಬಾ ಅಂತ. ಬಟ್ ಮನೆಗೆ ಬಂದಿದ ತಕ್ಷಣ ಯಶ್ನಾಗೆ ಕನ್ಫ್ಯೂಷನ್, ಇದೆಲ್ಲ ದೇಜಾವು ತರ ಫೀಲ್ ಆಗ್ತಿದ್ಯಲ್ಲ. ಎನಿವೆ, ಅಷ್ಟರಲ್ಲಿ ಮಾಹಿ ಬಂದು ಸಾರಿ ಕೇಳ್ತಾಳೆ ಯಶ್ನಾನ. ಅವತ್ತು ನೆಟ್ಟಾಗಿ ಮಾತಾಡ್ಸಲಿಲ್ಲ ನಿಮ್ ಜೊತೆ, ಐ ಆಮ್ ವೆರಿ ಸಾರಿ, ನಾನು ಹಂಗೆ ರೂಡ್ ಆಗಿ ಬಿಹೇವ್ ಮಾಡಬಾರ್ದಿತ್ತು ಅಂತ. ಆಗ ಯಶ್ನಾ ಹೇಳ್ತಾರೆ, ಫ್ರೆಂಡ್ ಜೊತೆ ಯಾರಾದ್ರೂ ಸಾರಿ ಕೇಳ್ತಾರ? ಮಾಹಿ ಹೇಳ್ತಾಳೆ, ಇಬ್ರು ಫ್ರೆಂಡ್ಸ್ ಬಹಳ ಖುಷಿ ಆಗುತ್ತೆ ನಾವಿಬ್ರು ಫ್ರೆಂಡ್ಸ್ ಆದ್ರೆ ಅಂತ. ಸರಿ, ಒಂದ್ ಕೆಲಸ ಮಾಡೋಣ, ಇವತ್ ಸಾಯಂಕಾಲ ನಾವೆಲ್ಲ ಔಟಿಂಗ್ ಹೋಗೋಣ ಅಂತ ಯಶ್ನಾ ಒಂದೊಳ್ಳೆ ಹೋಟೆಲ್ ನಲ್ಲಿ ಬುಕ್ ಮಾಡ್ಬಿಡ್ತಾರೆ ಟೇಬಲ್ ನ. ಬಟ್ ಇವರಿಬ್ರು ಮತ್ತೆ ಭೇಟಿ ಆದ್ರೆ ಇವರಿಬ್ಬರ ನಡುವಿನ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ವಿರಾಜ್ ಡಿಸೈಡ್ ಮಾಡ್ತಾರೆ. ಬೇಡ ಬೇಡ, ಇದೆಲ್ಲ ಮಾಡೋದ್ ಬೇಡ, ನಾವು ಗೋವಾಗೆ ಹೋಗ್ಬಿಡೋಣ ಯಶ್ನಾಗ ಹೇಳ್ದಾಳೆ ಅಂತ. ಸೊ ಫ್ರೆಂಡ್ ಅನ್ನ ಕರ್ಕೊಂಡು ಮಗಳ ಜೊತೆ ಗೋವಾಗೆ ಟ್ರಿಪ್ ಹೊಂಟ್ಬಿಡ್ತಾರೆ. ಬಟ್ ಮಹಿಗೆ ಬೇಜಾರು, ಯಶ್ನಾ ಜೊತೆ ಔಟಿಂಗ್ ಹೋಗ್ಬೇಕಾಗಿತ್ತು, ನಾವು ಟ್ರಿಪ್ ಯಾಕೆ ಹೋಗ್ತಿದೀವಿ ಅಂತ. ಸೊ ಬೇಸಿಕಲಿ ವಿರಾಜ್ ಅವರ ಥಾಟ್ ಪ್ರೋಸೆಸ್, ನಿನ್ನೆ ಕೆಫೆನಲ್ಲಿ 2 ನಿಮಿಷ ಭೇಟಿ ಆದಾಗ್ಲೇನೆ ಅವಳನ್ನ ಬಿಟ್ಟಿರೋಕಾಗ್ದಲೆ ಮನೆ ಹತ್ರ ಬಂದಿದ್ದಾಳೆ, ಈಗ ನನ್ನ ಸ್ವಂತ ಮಗಳು ಅಂತ ಯಶ್ನಾಗ ಏನಾದ್ರು ಗೊತ್ತಾದ್ರೆ ಅವಳಿಗೆ ಶಾಕ್ ಆಗಲ್ವಾ, ಎಲ್ಲರ ಜೊತೆ ಮತ್ತೆ ಜಗಳ ಮಾಡಲ್ವಾ ಅವಳು ಅಂತ. ಸರಿ ಅಂತ ಗೋವಾಗೆ ಹೊರಡ್ಬಿಟ್ಟಿದ್ದಾರೆ ಇವರು. ಈ ಕಡೆ ಯಶ್ನಾ ಅವರು ಹೋಟೆಲ್ ನಲ್ಲಿ ವೇಟ್ ಮಾಡಿ ಮಾಡಿ ಸಾಕಾಗಿ ಮನೆಗೆ ವಾಪಸ್ ಹೋಗ್ತಾರೆ. ನೆಕ್ಸ್ಟ್ ಡೇ ಮಹಿದು ಬರ್ತಡೇ. ಬಟ್ ಮಹಿ ಅವರ ಅಪ್ಪ ಮಗಳ ಬರ್ತಡೇನ ಮರ್ತು ಬಿಟ್ಟಿದ್ದಾರೆ ಈ ಬಿಸಿನಲ್ಲಿ. ಅಂದ್ರೆ ಅವರ ಲೈಫ್ ನಲ್ಲಿ ಏನೇನೋ ನಡೀತಿದೆ, ಹಳೆಯ ಹೆಂಡತಿ ಮತ್ತೆ ವಾಪಸ್ ಬಂದಿದ್ದಾಳೆ, ಅದಕ್ಕೆ ತಲೆ ಕೆಟ್ಟೋಗಿದೆ. ಈ ಮಹಿ ಸುಮ್ಮನಿರೋದಿಲ್ಲ, ಫೋನ್ ತಗೊಂಡು ಯಶ್ನಾಗೆ ಕಾಲ್ ಮಾಡ್ಬಿಡ್ತಾಳೆ. ನಾವೀಗ ಗೋವಾದಲ್ಲಿ ಇದೀವಿ, ಐ ಆಮ್ ವೆರಿ ಸಾರಿ, ನೆನ್ನೆ ನಿನ್ನ ಭೇಟಿಯಾಗೋಕೆ ಆಗ್ಲಿಲ್ಲ ಯಶ್ನಾ, ಬಟ್ ನಮ್ಮಪ್ಪ ಇವತ್ತು ನನ್ನ ಬರ್ತ್ಡೇ ಅನ್ನೋದೇ ಮರ್ತು ಬಿಟ್ಟಿದ್ದಾರೆ, ನಂಗೆ ತುಂಬಾ ಬೇಜಾರಾಯ್ತು, ಅದಕ್ಕೋಸ್ಕರ ನಿನ್ ಕಾಲ್ ಮಾಡ್ದೆ ಅಂತ. ಈ ಕಾಲ್ ಬಂದಾಗ ಯಶ್ನಾ ಎಲ್ಲಿರ್ತಾರೆ? ತನ್ನ ಫಿಯಾನ್ಸೆ ಡಾಕ್ಟರ್ ಅರವಿಂದ್ನ ಹೊಸ ಹಾಸ್ಪಿಟಲ್ ಹತ್ರ ಇರ್ತಾರೆ. ಯಶ್ನಾಗೆ ಫುಲ್ ಬೇಜಾರಾಗುತ್ತೆ, ಛೇ, ಅವಳ ಬರ್ತ್ಡೇನ ಅವರಪ್ಪ ಮರ್ತು ಬಿಟ್ಟಿದ್ದಾರೆ, ಈಗ ಅವಳು ಗೋವಾದಲ್ಲಿದ್ದಾಳೆ, ನಾನು ಕೂಡ ಗೋವಾಗೆ ಹೋಗ್ಬೇಕು ಅನ್ಸುತ್ತೆ. ಸೊ ಫಿಯಾನ್ಸೆ ಅರವಿಂದ್ಗೆ ಬಾಯ್, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸದ ಮೇಲೆ ಎಲ್ಲೋ ಹೋಗ್ಬೇಕಿದೆ ಅಂತ ಗೋವಾಗೆ ಹೊರಟು ಬಿಡ್ತಾರೆ. ಗೋವಾದಲ್ಲಿ ಒಂದು ಸರ್ಪ್ರೈಸ್ ಪಾರ್ಟಿಯನ್ನ ಅರೇಂಜ್ ಮಾಡಿದ್ದಾರೆ ಯಶ್ನಾ ಅವರು ಮಹಿಗೋಸ್ಕರ. ಅಂಡ್ ಮಹಿ ಹತ್ರ ಹೇಳ್ತಾರೆ, ಈ ಪಾರ್ಟಿಯನ್ನ ನಿಮ್ಮಪ್ಪನೇ ಅರೇಂಜ್ ಮಾಡಿದ್ದು, ನಿನಗೆ ಸರ್ಪ್ರೈಸ್ ಕೊಡ್ಲಿಕ್ಕೆ ಅಂತ ಇದನ್ನ ಅರೇಂಜ್ ಮಾಡಿದ್ದಾರೆ, ನಿನ್ನ ಬರ್ತ್ಡೇಯನ್ನ ಅವರು ಮರ್ತಿಲ್ಲ ಅಂತ. ಅಷ್ಟರಲ್ಲಿ ಆ ಪಾರ್ಟಿಗೆ ವಿರಾಜ್ ಕೂಡ ಬರ್ತಾರೆ. ಅವ್ರಿಗೆ ಶಾಕ್ ಆಗುತ್ತೆ, ಛೇ, ನಾನು ಹೆಂಗೆ ಮಗಳ ಬರ್ತ್ಡೇನ ಮರ್ತು ಬಿಟ್ಟೆ ಅಂತ. ಎನಿವೇ, ಯಶ್ನ ಬಚಾವ್ ಮಾಡಿದ್ದಾರೆ ವಿರಾಜ್ನ. ಮಹಿ ಬಂದು ಹೇಳ್ತಾಳೆ, ಥ್ಯಾಂಕ್ ಯು ಸೋ ಮಚ್ ಅಪ್ಪ ಸರ್ಪ್ರೈಸ್ ಕೊಟ್ಟಿದ್ದಕ್ಕೆ ಅಂತ. ಪಾರ್ಟಿ ಚೆನ್ನಾಗಿ ನಡೆಯುತ್ತೆ. ಪಾರ್ಟಿ ಎಲ್ಲ ಮುಗಿದ ನಂತರ ವಿರಾಜ್ ಅವರು ಯಶ್ನ ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾರೆ. ನಾನು ಅದು ಹೆಂಗ್ ಮರ್ತು ಬಿಟ್ಟು ಗೊತ್ತಿಲ್ಲ, ತುಂಬಾ ಥ್ಯಾಂಕ್ಸ್ ನನ್ನ ಮರ್ಯಾದೆಯನ್ನ ಕಾಪಾಡಿದ್ದಕ್ಕೆ, ಮಗಳ ಕಣ್ಣಲ್ಲಿ ನನ್ನ ಇನ್ನೂ ಒಳ್ಳೆ ಅಪ್ಪನನ್ನಾಗಿ ಮಾಡಿದ್ದ.
ಬಂದಿದ್ದಕ್ಕೆ ಅಂತ. ಏನಿವೆ ಈಗ ಯಶ್ನ ಜೊತೆ ಯಶ್ನದು ತಂಗಿ ಕೂಡ ಬಂದಿದ್ದಾರೆ. ವಿರಾಜ್ ಹೇಳಿದ ಕಥೆಯಲ್ಲಿ ತಂಗಿ ಇರಲಿಲ್ಲ, ತಮ್ಮ ಇದ್ದ. ಸ್ವಲ್ಪ ಪಾತ್ರವನ್ನ ಚೇಂಜ್ ಮಾಡಿದ್ರು ವಿರಾಜ್ ಅವರು. ಬಟ್ ರಿಯಲ್ ಲೈಫ್ ನಲ್ಲಿ ಯಶ್ನಾಗೆ ತಂಗಿ ಇದ್ದಾರೆ. ತಂಗಿ ಬಂದು ಹೇಳ್ತಾರೆ, ನಿನ್ ಮಗಳು ಸಾಮಾನ್ಯದವಳಲ್ಲ, ಎಲ್ಲಾ ಸ್ಟೋರಿನೂ ಹೇಳ್ಬಿಟ್ಟವಳೆ, ನಿನ್ ಎಟಿಎಂ ಪಾಸ್ವರ್ಡ್ ಇಂದ ಹಿಡಿದು ನೀನ್ ಏನೇನ್ ಮಾಡ್ತೀಯ ಎಲ್ಲಾನು ಹೇಳ್ಬಿಟ್ಟವಳೆ ಯಶ್ನಾಗೆ. ತುಂಬಾ ಹಚ್ಕೊಂಬಿಟ್ಟಿದ್ದಾಳೆ ಮಹಿನ ಯಶ್ನ ಅಂತ. ಅವತ್ ರಾತ್ರಿ ಏನ್ ಮಾಡ್ತಾಳೆ ಯಶ್ನ, ವಿರಾಜ್ ಹತ್ರ ಬರ್ತಾಳೆ. ನಿನ್ ಹೆಂಡತಿನ ಇಷ್ಟೊಂದು ಪ್ರೀತಿಸ್ತಿದ್ಯಲ್ಲ ವಿರಾಜ್, ಒಂದು ಫೋಟೋ ಕೂಡ ಇಲ್ವಾ ನೀನ್ ಹೆಂಡತಿದು, ಫೋಟೋ ತೋರಿಸು ಫೋಟೋ ತೋರಿಸು ಅಂತ ಟಾರ್ಚರ್ ಕೊಡ್ತಾಳೆ ವಿರಾಜ್. ಯಾವ ಫೋಟೋನು ಇಲ್ಲ, ಎಂತದೂ ಇಲ್ಲ, ಹೋಗಮ್ಮಿ ಅಂತ ವಿರಾಜ್. ಅಟ್ ಲೀಸ್ಟ್ ಆಕೆ ಹೇಗಿದ್ಲು ಅಂತ ವರ್ಣಿಸು ಅಂತ ಹೇಳ್ತಾರೆ. ಯಶ್ನ ಮಾಡ್ತಿರುವ ಬಲವಂತವನ್ನ ತಡೆಯೋಕಾಗ್ದೆ ಹೆಂಡತಿ ಹೇಗಿದ್ಲು ಅಂತ ವರ್ಣಿಸ್ತಾರೆ. ಅವಳಿಗೆ ಪುಟ್ಟ ಪುಟ್ಟ ಕಣ್ಣುಗಳಿದ್ವು, ಮಗುವಿನಂತ ಮನಸ್ಸಿತ್ತು, ನಕ್ಕದ್ರೆ ನನ್ನ ಹೃದಯ ಮೆಲ್ಟ್ ಆಗ್ಬಿಡ್ತಿತ್ತು, ಕಪ್ಪು ಸೀರೆ ಉಟ್ಕೊಂಡು ಕೂದ್ಲನ್ನ ಒಂದ್ ಕಡೆ ಮಾಡ್ಕೊಂಡು ಬರ್ತಿದ್ರೆ ಹೊಟ್ಟೆಯಲ್ಲಿ ಕೆಂಪು ಚಿಟ್ಟಿಗಳು ಬಂದಂಗ ಆಗ್ತಿತ್ತು ಅಂತ. ಅಷ್ಟರಲ್ಲಿ ಸಮುದ್ರದಲ್ಲಿ ಯಾವುದೋ ಫಂಗಸ್ಸು ಹೊಳಿಯೋಕೆ ಶುರು ಮಾಡುತ್ತೆ, ಸಮುದ್ರದ ಅಲೆಗಳೆಲ್ಲ ಹೊಳಿತಾ ಇದೆ. ಎಕ್ಸೈಟ್ಮೆಂಟ್ ನಲ್ಲಿ ಅಲೆಗಳ ಜೊತೆ ಆಟ ಆಡ್ಲಿಕ್ಕೆ ಹೋಗ್ತಾರೆ ಯಶ್ನ. ಅಂಡ್ ಅದೇ ಜೋಶ್ ನಲ್ಲಿ ಮಹಿಗೆ ಮುತ್ ಕೊಟ್ಬಿಟ್ಟು, ಐ ಲವ್ ಯು, ನನಗ್ ನಿನ್ ಕಂಡ್ರೆ ತುಂಬಾ ಇಷ್ಟ, ನಿನ್ ಜೊತೆಗೆ ನಿನ್ ಮಗಳು ಮಹಿ ಕೂಡ ಇಷ್ಟ ಅಂತ ಹೇಳ್ಬಿಡ್ತಾರೆ. ವಿರಾಜ್ಗೆ ತಲೆ ಕೆಟ್ಟೋಗ್ಬಿಡುತ್ತೆ ಇಲ್ಲಿ ಏನಾಗ್ತಿದೆ ಅಂತ. ಬೈದವಿ ಯಶ್ನ ಹಳೆಯ ವಿಚಾರಗಳನ್ನಷ್ಟೇ ಮರ್ತಿದ್ದಾಳೆ, ಬಟ್ ಅವಳ ಬಿಹೇವಿಯರ್ ಎಲ್ಲ ಸಿಮಿಲರ್ ಆಗಿದೆ ಈಗ್ಲೂ. ಅವತ್ತಿನ ಬೆಳಗ್ಗೆ ವಿರಾಜ್ ಅವರು ತನ್ನ ಹೆಂಡತಿ ಹೇಗಿದ್ರು, ಯಾವ ತರ ಸೀರೆ ಉಡ್ತಿದ್ರು ಅಂತ ಹೇಳಿದ್ರು, ಅದೇ ತರ ಅಲಂಕಾರವನ್ನು ಮಾಡ್ಕೊಂಡು ಯಶ್ನ ಅವರು ಬೀಚ್ ಗೆ ಬಂದವ್ರೆ. ಮಹಿನ ಕರ್ಕೊಂಡು ಆಟ ಆಡ್ಲಿಕ್ಕೆ ಹೋಗ್ತಾರೆ. ವಿರಾಜ್ ಫುಲ್ ಸ್ಟನ್ ಆಗಿ ನೋಡ್ತಾ ನಿಂತಿದ್ದಾರೆ ಅಮ್ಮ ಮಗಳನ್ನ. ಬೆಳಗಿನ ಸಾಯಂಕಾಲದವರೆಗೂ ಅಮ್ಮ ಮಗಳು ಜೊತೆಲೆ ಇರ್ತಾರೆ. ರಾತ್ರಿ ಮಲ್ಕೊಂಡ್ಬಿಟ್ಟವಳೆ ಮಹಿ. ಯಶ್ನ ತನ್ನ ರೂಮ್ ಗೆ ಕರ್ಕೊಂಡೋಗಿ ಮಹಿನ ಮಲಗಿಸ್ಕೊಂಡಿದ್ದಾಳೆ. ಆಗ ವಿರಾಜ್ ರೂಮ್ ಗೆ ಹೋಗ್ಬಿಟ್ಟು ಮಗಳನ್ನ ವಾಪಸ್ ಎತ್ಕೊಂಡ್ಬತ್ತವ್ರೆ. ಯಶ್ನ ಅವ್ರು ಹೇಳ್ತಾರೆ, ಇವತ್ತೊಂದಿನ ನನ್ ಜೊತೆನೆ ಇರ್ಲಿ ಬಿಡಿ ಅಂತ. ಇವತ್ತೊಂದಿನ ಏನೋ ನೀವು ಜೊತೆಲಿ ಇದ್ ಬಿಡ್ತೀರಾ, ಆಮೇಲೆ ಪ್ರತಿದಿನ ನಿಮ್ಮನ್ನೇ ಕೇಳ್ತಾಳವಳು, ನಾನೆಲ್ಲೋಗ್ಲಿ ಅವಾಗ. ಬೇಡ ಬೇಡ, ನಿಮ್ಮ ದಾರಿಯನ್ನ ನೀವು ನೋಡ್ಕೊಳ್ಳಿ, ನನ್ನ ಮಗಳನ್ನ ನಾನು ನೋಡ್ಕೊಳ್ತೀನಿ ಅಂತ ಕೋಪ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ. ಯಶ್ನ ಫುಲ್ಲು ಬೇಜಾರಾಗ್ಬಿಡ್ತಾಳೆ. ಮಹಿನ ಮಲಗಿಸಿ ವಾಪಸ್ ಬರ್ತಾರೆ ವಿರಾಜು. ಹಾಗೆ ಯಶ್ನ ತಂಗಿ ಹೇಳ್ತಾರೆ, ಮಕ್ಕನಿಗೆ ನೀವು ತುಂಬಾ ಬೇಜಾರು ಮಾಡ್ಬಿಟ್ರಿ, ಹೋಗಿ ಕರ್ಕೊಂಬರ್ರಿ ಅವಳನ್ನ ಸಮಾಧಾನ ಮಾಡ್ಬಿಟ್ಟು ಅಂತ. ಸೊ ಯಶ್ನ ಹುಡ್ಕೊಂಡು ಹೋಗ್ತಾರೆ ವಿರಾಜ್. ಯಶ್ನ ಬಾರ್ ನಲ್ಲಿ ಹೋಗಿ ಕುಡ್ಕೊಂಡ್ ಕೂತಾಳೆ. ನಿನ್ಗೊಬ್ಳಿಗೆಲ್ಲ ಕುಡಿಯೋಕ್ ಬರುತ್ತೆ, ನನ್ ಕೂಡ ಕುಡಿಯೋಕ್ ಬರುತ್ತೆ ಅಂತ ಒಂದ್ ದೊಡ್ಡ ಬಾಡ್ಲಿನ ಎತ್ಬಿಡ್ತಾರೆ ವಿರಾಜ್. ಇಬ್ರು ಕುಡಿತಾ ಕುಡಿತಾ ಒಂದ್ ಡ್ಯಾನ್ಸ್ ಆಡ್ಬಿಟ್ಟು ಕುಡಿದ ಮತ್ತಿನಲ್ಲೇ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೋ ನಿನ್ ದೊಡ್ಡ ಲವ್ ಸ್ಟೋರಿ ಇದೆ, ಅದನ್ನ ಕೇಳೋಣ, ಇಮ್ಯಾಜಿನ್ ಮಾಡ್ಕೊಳ್ಳೋಣ, ನನ್ನ ಬದ್ರೆ ಇಲ್ಲಿ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಯಾ ಅಂತ ಬೈತವ್ರೆ ವಿರಾಜ್ ಗೆ ಯಶ್ನ ಅವರು. ವಿರಾಜ್ ಹೇಳ್ತಾರೆ, ನಂದ್ಯಾದಮ್ಮ ಈ ಲವ್ ಸ್ಟೋರಿ, ಅವತ್ತ ನಾಯಿ ಮರಿನ ಚಿಕ್ಕ ಹುಡುಗಿ ನನಗೆ ವಾಪಸ್ ಕೊಡ್ಲಿಲ್ಲ ಅಂದಿದ್ರೆ ಯಾವ ಲವ್ ಸ್ಟೋರಿನೂ ಇರ್ತಿರ್ಲಿಲ್ಲ ಅಂತ ಹೇಳ್ತವ್ರೆ. ಯಾವ ನಾಯಿ ಮರಿ, ಯಾವ ಚಿಕ್ಕ ಹುಡುಗಿ, ಜೋರಾಗಿ ಹೇಳು ಅಂತ ಯಶ್ನ ಹೇಳ್ತವ್ರೆ. ವಿರಾಜ್ ಹೇಳ್ತಾರೆ, ಜೋರಾಗಿ ಹೇಳ್ಬೇಕಾ, ನಿಜ ಹೇಳ್ಬೇಕಾ ನಿನ್ಗೆ, ಅವತ್ತು ಆಕ್ಸಿಡೆಂಟ್ ನಲ್ಲಿ ನಿನ್ ಬ್ರೈನ್ ಅಲ್ಲಿರೋ ವೈರಿಂಗ್ ಎಲ್ಲ ಹಾಳಾಗೋಗಿತ್ತು, ಅದರಿಂದಾನೇ ನೀನ್ ಹಿಂಗೆಲ್ಲ ಆಡ್ತಿರೋದು ಅಂತ ಹೇಳ್ತಾರೆ. ಬೈದವೇ ಯಶ್ನಾಗೆ ಕೂಡ ಗೊತ್ತಿದೆ, 6 ವರ್ಷಗಳ ಮುಂಚೆ ಆಕೆಗೆ ಆಕ್ಸಿಡೆಂಟ್ ಆಗಿದೆ, ಅದಾದ್ಮೇಲೆ ಎಲ್ಲ ಮರ್ತೋಗ್ಬಿಟ್ಟಿದೀನಿ ನಾನು ಅಂತ. ಸೊ ಅವ್ರು ಅನ್ಕೊಳ್ತಾರೆ, ನನ್ನ ಆಕ್ಸಿಡೆಂಟ್ ಬಗ್ಗೆ ಪರ್ಸನಲಿ ಕಮೆಂಟ್ ಮಾಡ್ತವನೆ ವಿರಾಜ್ ಅಂತ, ಯಾಕಂದ್ರೆ ಯಶ್ನಾಗೆ ಗೊತ್ತಿಲ್ಲ ನಾನೇ ವಿರಾಜ್ನ ಹೆಂಡತಿ ಅಂತ. ಸೊ ಜಗಳನ ಜೋರು ಮಾಡ್ತಾರೆ, ಏನ್ ಬಗ್ಗೆನಾದ್ರೂ ಮಾತಾಡು, ನನ್ನ ಆಕ್ಸಿಡೆಂಟ್ ಬಗ್ಗೆ ಮಾತಾಡಿದ್ರೆ ಅಷ್ಟೇ, ಇವಾಗ ನಾನು ಸುಮ್ಮನಿರಲ್ಲ ಅಂತ. ಆಕ್ಸಿಡೆಂಟ್ ಅಲ್ದಲೆ ಬೇರೆ ಇನ್ನೇನು ಹೇಳ್ಬೇಕು, ಏನ್ ಹೇಳಿದ್ರು ನಿನ್ಗೆ 5 ನಿಮಿಷ ನೆನಪಿರಲ್ವಲ್ಲ, ನಿನ್ ತಲೆನೇ ನಡ್ಗಿಲ್ವಲ್ಲ, ಹಂಗೆ ಹಿಂಗೆ ಅಂತ ಕಾಲ ಎಳಿತಾವ್ರೆ ವಿರಾಜ್. ಇದೇ ಕೋಳಿ ಜಗಳದಲ್ಲಿ ದಿಂಬ್ ತಗೊಂಡು ಹೊಡೆದಾಡೋಕ್ ಶುರು ಮಾಡ್ತಾರೆ. ಕುಡಿದ ಮತ್ತಿನಲ್ಲಿ ಆಗ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡುತ್ತೆ. ಬೀಚ್ ನಲ್ಲೇ ಇಬ್ರು ಮಲ್ಕೊಂಡ್ಬಿಡ್ತಾರೆ. ಹೊರಗಡೆ ಏನೋ ಸೌಂಡ್ ಆಗ್ತಿದ್ಯಲ್ಲ ಅಂತ ಮಹಿ ಎದ್ದು ಬಂದು ನೋಡ್ತಾಳೆ, ಅಲ್ಲಿ ಯಶ್ನ ಮತ್ತೆ ವಿರಾಜ್ ಇಬ್ರು ಮಲಗಿದ್ದಾರೆ. ನಾನು ಕೂಡ ಇವರಿಬ್ರು ಜೊತೆನೆ ಮಲ್ಕೊಂತೀನಿ ಅಂತ ಮಧ್ಯ ಹೋಗಿ ಇವಳು ಕೂಡ ಮಲಗ್ತಾಳೆ. ಬೆಳಿಗ್ಗೆ ಇದ್ದಾಗ ಅಲ್ಲಿ ಯಶ್ನ ಮಾತ್ರ ಮಲಗಿದ್ದಾಳೆ, ಮಹಿ ಮತ್ತೆ ಅವರ ಅಪ್ಪ ಇಬ್ರು ರೂಮ್ ಗೆ ಹೋಗಿ ಮಲ್ಗವ್ರೆ. ಬಟ್ ಯಶ್ನಾಗೆ ಒಂದು ಕನಸು ಬಂದಿದೆ, ಆ ಕನಸಿನಲ್ಲಿ ವಿರಾಜ್ ಅವರು ನಾಯಿ ಮರಿನ ವಾಪಸ್ ತರೋಕ್ ಹೋಗಿದ್ದಾರೆ. ಈಗ ನಾಯಿ ಮರಿ ಮಹಿಮಾ ಅನ್ನುವ ಹುಡುಗಿ ಹತ್ರ ಇದೆ, ಅವಳಿಗೆನೆ 45,000 ರೂಪಾಯಿ ಮಾರಿರ್ತಾರೆ ಇವರು. ಈಗ ಆ ಹುಡುಗಿ ನಾಯಿ ಮರಿನ ವಾಪಸ್ ಕೊಡ್ತಾಳೆ. ಈ ನಾಯಿ ಮರಿಯಿಂದ ನಾನು ಮತ್ತೆ ನನ್ನ ಪ್ರಿಯತಮೆ ಯಶ್ನ ಇಬ್ರು ಒಂದಾಗ್ತಿವಿ, ಈ ಕಾರಣದಿಂದ ನಮ್ಮಿಬ್ಬರಿಗೆ ಏನಾದ್ರು ಮಗು ಆದ್ರೆ ಇವಳ ಹೆಸರನ್ನೇ ಅಂದ್ರೆ ಮಹಿ ಅನ್ನುವ ಹೆಸರನ್ನೇ ಇಡಬೇಕು ಅಂತ ಡಿಸೈಡ್ ಮಾಡ್ಕೊಂಡವ್ರೆ. ಈ ಕನ್ಸು ಯಾರಿಗೆ ಬಂದಿದೆ, ಯಶ್ನಾಗೆ ಬಂದಿದೆ. ಯಶ್ನ ಬೆಳಗ್ಗೆ ಹೋಗಿ ಕೇಳೋಕ್ ಶುರು ಮಾಡ್ತಾರೆ, ನಿಂಗೆ ಯಾವ್ದೋ ಒಂದ್ ಚಿಕ್ಕ ಹುಡುಗಿ ನಾಯಿ ಮರಿನ ವಾಪಸ್ ಕೊಡ್ತು ಅಲ್ವಾ, ಅವಳ ಹೆಸರು ಮಹಿ ಅಲ್ವಾ, ಅದನ್ನೇ ನಿನ್ ಮಗಳಿಗೆ ಹೆಸರಿಟ್ಟಿದ್ಯಾ ಅಲ್ವಾ, ಈ ಕನ್ಸು ನನ್ಗೆ ಯಾಕೆ ಬಂತು, ಹಂಗೆ ಹಿಂಗೆ ಅಂತ ಕೇಳ್ತಾವ್ರೆ. ಅದೆಲ್ಲ ಇರ್ಲಿ, ನನಗ್ ಬಿಟ್ಟಾಕು, ಅದೆಲ್ಲ ಬೇಕಾಗಿಲ್ಲ, ನೀನು ಮತ್ತೆ ನಿನ್ ಮಗಳಂದ್ರೆ ನನಗ್ ತುಂಬಾ ಇಷ್ಟ, ನನ್ನ ಮದ್ವೆ ಆಗ್ತೀರಾ ಪ್ಲೀಸ್ ಅಂತ ಕೇಳ್ತಾಳೆ. ಆದ್ರೆ ಅಷ್ಟರಲ್ಲಿ ಈಕೆಯ ಪ್ರಿಯತಮ ಅರವಿಂದ್ ಗೆ ಇವಳು ಗೋವಾಗೆ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಸೊ ಪ್ರಿಯತಮೆಯನ್ನ ಹುಡ್ಕೊಂಡು ಗೋವಾಗೆ ಬಂದ್ಬಿಡ್ತಾರೆ. ಎಂಟೈರ್ ಫ್ಯಾಮಿಲಿ ಅಂದ್ರೆ ಯಶ್ನ ಅವರ ಅಮ್ಮ, ಸಂಬಂಧಿಕರು, ರಿಲೇಟಿವ್ಸ್, ಫ್ರೆಂಡ್ಸ್ ಎಲ್ಲರೂ ಗೋವಾಗೆ ಹೋಗಿದ್ದಾರೆ. ಅಲ್ಲೇ ಅರವಿಂದ್ ಮತ್ತೆ ನಮ್ಮ ಯಶ್ನ ಅವರ ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗೋರೆ. ಸೊ ಅವರೆಲ್ಲ ಬಂದು ವಿರಾಜ್ ಉತ್ತರ ಕೊಡೋ ಅಷ್ಟರಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಯಶ್ನಾನ. ಆಗ ಮಹಿ ಅಡ್ಡ ಬಂದು, ಯಶ್ನ ಜೊತೆ ನಾನ್ ಮಾತಾಡ್ಬೇಕು, ಅವಳನ್ನ ಪರ್ಮನೆಂಟ್ ಆಗಿ ನಮ್ ಜೊತೆ ಇರುವ ನನ್ ಕೇಳ್ಕೊಳ್ತೀನಿ ಅಂತ ಯಶ್ನ ಹತ್ರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ವಿರಾಜ್ ಯಶ್ನ ಮಹಿಯನ್ನ ಅಡ್ಡ ಹಾಕಿ ತಡೀತಾರೆ, ನೀನು ಹೋಗ್ಬೇಡ ಅಲ್ಲಿಗೆ ಅಂತ. ಇದನ್ನ ಯಶ್ನ ಅವ್ರ ಅಮ್ಮ ಅಂದ್ರೆ ಮಹಿ ಅವ್ರ ಅಜ್ಜಿ ನೋಡ್ತಾರೆ. ಆಗ ಗೊತ್ತಾಗತ್ತೆ ಮಹಿ ನನ್ನ ಮೊಮ್ಮಗಳು ಅಂತ. ಆದ್ರೂ ಕೂಡ ಆಕೆ ಮೊಮ್ಮಗಳನ್ನ ಮಾತಾಡ್ಸ್ಲಿಕ್ಕೆ ಹೋಗೋದಿಲ್ಲ. ಈ ನಡುವೆ ಯಶ್ನಾಗೆ
ಈ ಹೊಸ ಮದುವೆಯ ಬಗ್ಗೆ ಅನುಮಾನಗಳು ಹುಡ್ತಿವೆ. ಸೊ ನನ್ಗೆ ಏನಾದ್ರೂ ಸೊಲ್ಯೂಷನ್ ಬೇಕು ಅಂತ ಥಿಂಕ್ ಮಾಡ್ತಿರ್ತಾರೆ. ಆಗ ಅವ್ರ ಅಪ್ಪನೇ ನೆನಪಾಗುತ್ತೆ, ಅಪ್ಪನಿಗೆ ಡೈರೆಕ್ಟ್ ಕಾಲ್ ಮಾಡ್ತಾರೆ, ಅಪ್ಪ ನನ್ಗೆ ನೀನ್ ಸಜೆಷನ್ ಬೇಕು, ಆದಷ್ಟು ಬೇಗ ಬಾ, ನನ್ಗೆ ಒಂದು ಸೊಲ್ಯೂಷನ್ ಅನ್ನ ಕೊಡು ಅಂತ. ಅವತ್ ರಾತ್ರಿ ಮಹಿ ಏನ್ ಮಾಡೋಳೆ, ಅವ್ರ ಅಪ್ಪನ್ ಕೇಳ್ತಾಳೆ, ಪ್ಲೀಸ್ ಪ್ಲೀಸ್ ನಾನು ಒಂದ್ಸಲ ಯಶನನ್ ಭೇಟಿ ಆಗ್ತೀನಪ್ಪ, ಅವಳನ್ನ ನಾನೇನೋ ಕೇಳ್ಬೇಕಪ್ಪ ಅಂತ. ಬಟ್ ವಿರಾಜ್ ಕೇಳ್ತಿಲ್ಲ, ನೋಡೋಣ ನಾವ್ ಇವತ್ತೇನೆ ವಾಪಸ್ ಹೋಗ್ಬಿಡೋಣ ಗೋವಾದಿಂದ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತವ್ರೆ. ಬೆಳಗ್ಗೆ ಎದ್ದಿದ ತಕ್ಷಣ ಗೋವಾ ಬಿಡೋದು ಅಂತ ಡಿಸೈಡ್ ಮಾಡೋರೆ. ಬಟ್ ಬೆಳಗ್ಗೆ ಅವಳು ಎದ್ದೋಳ, ಅಷ್ಟರಲ್ಲಿ ಪ್ಲೂಟೋನ ಕರ್ಕೊಂಡು ಮಹಿ ಮತ್ತೆ ಹೊಂಟ್ಬಿಟ್ಟವಳೆ. ಎಲ್ಗೆ ಹೋಗೋಳೆ, ಯಶನ ಹುಡ್ಕೊಂಡು ಯಶನ ಮದ್ವೆ ಆಗ್ತಿರುವ ಜಾಗಕ್ಕೆ ಹೋಗೋಳೆ. ಆಗ ಯಶನ ಹತ್ರ ಹೋಗ್ತಿರುವ ಮಹಿಯನ್ನ ಅವ್ರ ಅಜ್ಜಿ ತಡೆದ ಅಡ್ಡ ಹಾಕಿ ನಿಂತು ಬಿಡ್ತಾಳೆ. ಮಹಿಗೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾಳೆ ಅವ್ರ ಅಜ್ಜಿ, ನಿಮ್ಮಪ್ಪ ನಿನ್ಗೆ ಏನ್ ಹೇಳೋನೋ ಗೊತ್ತಿಲ್ಲ, ಆದ್ರೆ ಯಶನ ನಿನ್ನ ನಿಜವಾದ ಅಮ್ಮ, ನೀನು ಆದಷ್ಟು ಬೇಗ ಸತ್ತೋಗ್ಬಿಡ್ತೀಯ ಅಂದ್ರೆ ಆ ಶಾಕ್ ಅನ್ನ ಅವಳಿಗೆ ತಡ್ಕೊಳಕ್ ಆಗೋದಿಲ್ಲ, ಈ ಕಾರಣದಿಂದ ಅವಳಿಗೆ ನಿಜ ಗೊತ್ತಾಗದೆ ಇರೋದು ಒಳ್ಳೇದು, ಸೊ ಅವಳು ನೀನ್ ಅಮ್ಮ ಅನ್ನೋದನ್ನ ನೀನ್ ಮರ್ತ್ ಬಿಡು, ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾಳೆ. ಮೊಮ್ಮಗಳಿಗೆ ಎಷ್ಟೊಂದು ಕಠಿಣವಾದ ಕಾಯಿಲೆ ಇದೆ ಅನ್ನೋದನ್ನು ನೆನಪಿಸ್ಕೊಳ್ಳಲ್ಲ, ಯಾಕೆ ಚಿಕ್ಕ ಹುಡುಗಿ ಅನ್ನೋದನ್ನು ನೆನಪಿಸ್ಕೊಳ್ಳೋದಿಲ್ಲ. ಸ್ವಾರ್ಥಿಯಾಗಿ ಮೊಮ್ಮಗಳ ತಲೆಗೆ ಈ ಶಾಕಿಂಗ್ ವಿಚಾರವನ್ನ ತುಂಬಿಡ್ತಾರೆ. ಆ ಕಡೆ ವಿರಾಜ್ ಕೂಡ ಮಹಿಯನ್ನ ಹುಡ್ಕೊಂಡು ಯಶನ ಮದ್ವೆ ಆಗ್ತಿರುವ ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಅರವಿಂದ್ ನ ತಮ್ಮ ಅಂಡ್ ಗ್ಯಾಂಗು ನಮ್ಮ ಅಣ್ಣನ ಮದುವೆನ ನಿಲ್ಸೋಕ್ ನೀನ್ ಬಂದಿದ್ಯಾ ಅಂತ ಅವನಿಗೆ ಚೆನ್ನಾಗಿ ಹೊಡಿಯೋಕ್ ಹೋಗ್ತಾರೆ. ಬೈದವೆ ಅರವಿಂದ್ ಮತ್ತೆ ಅವನ ತಮ್ಮ ಅರವಿಂದ್ ಫ್ಯಾಮಿಲಿ ಎಲ್ಲರಿಗೂ ಗೊತ್ತು ಯಶ್ನಾಳ ಹಳೆಯ ಸಂಬಂಧ, ಹಳೆಯ ಗಂಡ ಇತ್ತ, ಅವಳ ಲೈಫ್ ಅಲ್ಲಿ ಏನೇನಾಗಿದೆ ಅಂತ. ಸೊ ಈತ ಮತ್ತೆ ಬಂದು ಅವಳ ಜೀವನವನ್ನ ಹಾಳು ಮಾಡೋಕ್ ಬಂದಿದ್ದಾನೆ, ಚೆನ್ನಾಗಿ ಹೊಡೆದು ಬಿಡ್ತಾರೆ. ಅರವಿಂದ್ ಬಂದು ತಮ್ಮನನ್ನ ತಡೀತಾರೆ. ವಿರಾಜ್ ಗೆ ಹೇಳ್ತಾರೆ, ನೀನು ಬೈ ಚಾನ್ಸ್ ಇಲ್ಲಿಗೆ ಬಂದಿದ್ರೆ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ಬಟ್ ಬೇಕಂತ ಇಲ್ಲಿಗೆ ಬಂದಿದ್ರೆ ಅದು ಸರಿ ಇಲ್ಲ, ನಾನು ಸುಮ್ನೆ ಇರೋದಿಲ್ಲ ಅಂತ. ಎನಿವೆ ಈಗ ಮಹಿಗೆ ನಿಜ ಗೊತ್ತಾಗಿದೆ, ಫುಲ್ಲು ಶಾಕ್ ಅಲ್ಲಿದ್ದಾಳೆ. ಯಶ್ನ ಭೇಟಿ ಆಗೋದಿಲ್ಲ, ವಾಪಸ್ ಬಂದ್ಬಿಡ್ತಾಳೆ ಅವಳ ಅಪ್ಪನ ಹತ್ರ. ಅವ್ರಪ್ಪ ಹೇಳ್ತಾರೆ, ಯಾಕೆ ಮಹಿ ಮತ್ತೆ ನನ್ನ ಬಿಟ್ಟು ಹೋದೆ, ನಾನು ನಿನ್ನನ್ನು ಜಾಸ್ತಿ ಪ್ರೀತಿ ಮಾಡ್ತಿಲ್ವಾ, ಏನ್ ಕಮ್ಮಿ ಮಾಡಿದೆ ನಿನ್ಗೆ, ಯಾಕೆ ನನ್ನ ಪದೇ ಪದೇ ಬಿಟ್ಟು ಹೋಗ್ತೀಯಾ ಅಂತ. ಮಹಿಗೆ ದುಃಖ ತಡ್ಕೊಳಕ್ ಆಗೋದಿಲ್ಲ, ಇಲ್ಲಪ್ಪ ಇನ್ಯಾವತ್ತು ನೀನ್ ಬಿಟ್ಟು ಹೋಗೋದಿಲ್ಲ, ನನ್ಗೆ ಇನ್ಯಾರು ಬೇಡ, ನೀನ್ ಒಬ್ನೇ ಸಾಕು ಅಂತ ಬಂದು ಅಪ್ಪನ ತಬ್ಕೊಂತಾಳೆ. ಅಷ್ಟರಲ್ಲಿ ಪ್ಲೂಟೋ ಮತ್ತೆ ಕಿತ್ತಪ್ಪತಿ ಮಾಡ್ತಾನೆ, ಯಶ್ನ ಹತ್ರ ಕೊಡೋಗೋನೆ, ಯಶ್ನ ಪ್ಲೂಟೋ ಇಲ್ಲಿಗೆ ಬಂದಿದ್ಯಾ, ನಿನ್ ಜೊತೆ ಮೈನು ಬಂದೋಳ ಅಂತ ಪ್ಲೂಟೋ ಇಂದ ಯಶ್ನ ಬರೋಕ್ ಶುರು ಮಾಡ್ತಾಳೆ. ಈಗ ಪ್ಲೂಟೋ ಅಪ್ಪ ಮಗಳಿರುವ ಜಾಗಕ್ಕೆ ಯಶ್ನಾಳನ್ನ ಕರೆ ತರ್ತಾನೆ. ಯಶ್ನಾಗೆ ಫುಲ್ಲು ಖುಷಿ ಆಗ್ಬಿಡುತ್ತೆ, ವಿರಾಜ್ನ ನೋಡಿ ನಿನ್ಗೂ ನನ್ ಕಂಡ್ರೆ ಇಷ್ಟ ಅಲ್ವಾ, ನನ್ನ ಮದ್ವೆ ಆಗೋಕೆ ನೀನ್ ವಾಪಸ್ ಬಂದಿದ್ಯಾ ಅಲ್ವಾ, ಈಗ ಅನ್ಬಿಡ್ ನೀನು ನಾನು ಈ ಮದ್ವೆನೆಲ್ಲ ಬಿಟ್ಟು ನಿನ್ ಜೊತೆ ವಾಪಸ್ ಬಂದ್ಬಿಡ್ತೀನಿ ಅಂತ. ಬಟ್ ವಿರಾಜ್ಗೆ ಈಗ್ಲೂ ಕೂಡ ಅವ್ರ ಅಮ್ಮನಿಗೆ ಕೊಟ್ಟ ಮಾತೇ ನೆನಪಾಗತ್ತೆ. ಸೊ ಬೇಸಿಕಲಿ ಏನ್ ಮಾತು ಕೊಟ್ಟಿರ್ತಾರೆ ಅಂದ್ರೆ, ಅವಳಿಗೆ ಮತ್ತೊಂದು ಶಾಕಿಂಗ್ ವಿಚಾರ ಏನಾದ್ರೂ ಗೊತ್ತಾದ್ರೆ, ಅಂದ್ರೆ ಯಶ್ನಾಗೆ ತನ್ನ ಮಗಳು ನಿಜವಾದ ಮಗಳು ಇನ್ನೇನ್ ಸತ್ತೋಗ್ತಾಳೆ ಅಂತ ಗೊತ್ತಾದ್ರೆ ಅವಳು ಮತ್ತೆ ಕೋಮಾಗೆ ಹೋಗ್ಬಹುದು, ಈ ಕಾರಣದಿಂದ ಅವಳಿಂದ ದೂರ ಇರೋದೇ ಒಳ್ಳೇದು ಅಂತ ವಿರಾಜ್ ಥಿಂಕ್ ಮಾಡೋರೆ. ಅಂಡ್ ಯಶ್ನಾಗೆ ಉತ್ತರ ಕೊಡ್ತಾರೆ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಮದುವೆ ಆಗೋದನ್ನು ಬಿಟ್ಬಿಟ್ಟು ಏನೋ ಹಿಂದೆ ಮುಂದೆ ಗೊತ್ತಿಲ್ದಿರೋ ನನ್ನ ಮೂರ್ ನಾಲ್ಕು ದಿನ ಮುಂಚೆ ಭೇಟಿ ಆದ ನನ್ನ ಮದುವೆ ಆಗ್ಬೇಕು ಅಂತ ನಿಂತಿದ್ಯಲ್ಲ, ಕ್ಯಾರೆಕ್ಟರ್ ನೆಟ್ಟಿಗಿಲ್ವಾ ಅಂತ ಬೈದ್ ಬಿಡ್ತಾರೆ. ಪ್ರೀತಿ ಮಾಡ್ತಿದ್ದೀನಿ ಅಂತ ಓಪನ್ ಆಗಿ ಹೇಳಿದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ವಿರಾಜ್, ನಿನ್ಗೆ ಇಷ್ಟ ಇಲ್ಲ ಅಂದ್ರು ಮಹಿಗೆ ಇಷ್ಟ ಇದೆ ಅಂತ ಹೇಳಿ ಮಹಿ ಹತ್ರ ಹೋಗಿ, ನಿನ್ಗೆ ನಾನಂದ್ರೆ ಇಷ್ಟ ಅಲ್ವಾ, ನನ್ನನ್ನ ನೀನು ಅಮ್ಮ ಅನ್ಕೊಂಡಿದ್ದೆ ಅಲ್ವಾ, ನಿಜ ತಾನೇ ಇದು ಅಂತ ಕೇಳ್ತಾರೆ. ಆಗ ಮಹಿ ಕೂಡ ಹೇಳ್ಬಿಡ್ತಾಳೆ, ಇಲ್ಲ ಇಲ್ಲ ನಾನು ನಿನ್ನ ಅಮ್ಮ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀನೇ ನಿಜವಾದ ಅಮ್ಮ ಅಲ್ವಲ್ಲ, ನಾನು ಅಪ್ಪನ ಜೊತೆನೆ ಇರ್ತೀನಿ, ನನ್ಗೆ ನೀನೇನ್ ಬೇಡ ಅಂತ ಬೇಸಿಕಲಿ ಮಹಿ ಕೂಡ ಅರ್ಥ ಮಾಡ್ಕೊಂಡಿದ್ದಾಳೆ. ನನ್ನ ಅಮ್ಮನಿಗೆ ನಿಜ ಗೊತ್ತಾದ್ರೆ ಅವಳು ವಾಪಸ್ ಶಾಕ್ಗೆ ಹೋಗ್ಬಿಡ್ತಾಳೆ ಅಂತ. ಯಶ್ನಾಗೆ ಫುಲ್ಲು ಬೇಜಾರಾಗತ್ತೆ, ವಾಪಸ್ ಮದ್ವೆ ಮಂಟಪಕ್ಕೆ ಹೋಗ್ತಾಳೆ. ಈ ಕಡೆ ವಿರಾಜ್ ಮಹಿಯನ್ನ ತನ್ನ ಫ್ರೆಂಡ್ಗೆ ಕೊಟ್ಬಿಟ್ಟು ಇವ್ರು ಕೂಡ ವಾಪಸ್ ಮದ್ವೆ ಮಂಟಪಕ್ಕೆ ಹೋಗ್ತಾರೆ. ಯಶ್ನ ಅವ್ರ ಅಮ್ಮ ಒಂದ್ ಟೇಬಲ್ ಪಕ್ಕ ಚೇರ್ ಹಾಕೊಂಡು ಕೂತವ್ರೆ, ಟೇಬಲ್ ನ ಎತ್ತಿ ಎಸಿತಾರೆ, ಅವ್ರ ಮುಂದೆ ಇವ್ರು ಕೂಡ ಒಂದು ಚೇರ್ ಹಾಕೊಂಡು ಕುತ್ಕೊಂತಾರೆ. ನನ್ನ ವಿಚಾರಕ್ಕೆ ಬಾ, ನಾನು ಸುಮ್ನಿರ್ತೀನಿ, ಆದ್ರೆ ನನ್ನ ಮಗಳ ಲೈಫ್ ನಲ್ಲಿ ಏನಾದ್ರೂ ಆಟ ಆಡಕ್ ಬಂದ್ರೆ ನಾನ್ ಸುಮ್ನಿರೋದಿಲ್ಲ, ನೀನ್ ಹೆಂಗೆ ನನ್ನ ಮಗಳ ಲೈಫ್ ಅಲ್ಲಿ ಆಟ ಆಡಕ್ ಬಂದು ನಾನ್ ಕೂಡ ನಿನ್ನ ಮಗಳ ಲೈಫ್ ನಲ್ಲಿ ಆಟ ಆಡ್ಲಾ, ನಿನ್ ಮಗಳಿಗೆ ಗೊತ್ತಿಲ್ಲದೆ ಇರುವ ಒಂದು ನಿಜಾನ ಹೇಳಲಾ, ಹೇಳಿದ್ರೆ ಅವಳ ಬ್ರೈನ್ಗೆ ಏನಾಗಬೇಕು ಅನ್ನೋದು ಥಿಂಕ್ ಮಾಡಿದ್ಯಾ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಇಷ್ಟು ವಯಸ್ಸಾಗಿದೆ ನಿನಗೆ ಅನುಭವ ಇಲ್ವಾ, ಹಂಗೆ ಹಂಗೆ ಅಂತ ಬೈದು ಬಿಟ್ಟಲಿಂದ ಹೋಗ್ತಾರೆ. ಸರಿ ಇಷ್ಟು ಹೇಳಿ ಗೋವಾ ಬಿಟ್ಟು ವಾಪಸ್ ತಮ್ಮೂರಿನ ಕಡೆ ಬರ್ತಾವ್ರೆ ಮಹಿ ಅವ್ರ ಅಪ್ಪ ಮತ್ತೆ ಫ್ರೆಂಡ್ಸ್ ಎಲ್ಲಾರು. ಆದ್ರೆ ಅರ್ಧ ದಾರಿನಲ್ಲಿ ಮಹಿಗೆ ಫುಲ್ ಶಾಕ್ ಆಗಿರೋದ್ರಿಂದ ಲಂಗ್ಸ್ ಕೊಲಾಪ್ಸ್ ಆಗ್ಬಿಡತ್ತೆ, ಉಸಿರಾಡೋಕೆ ಕಷ್ಟ ಆಗತ್ತೆ, ಎದ್ನೋ ಬಿದ್ನೋ ಅಂತ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಹಾಸ್ಪಿಟಲ್ ನಲ್ಲಿ ICU ನಲ್ಲಿ ಅಡ್ಮಿಟ್ ಮಾಡ್ತಾರೆ. ಇನ್ನ ಇವಳು ಬದುಕೋದು ಕಷ್ಟ ಅಂತ ಡಾಕ್ಟರ್ಗಳು ಹೇಳ್ತಿದ್ದಾರೆ. ಇವಳಿಗಿರೋ ಒಂದೇ ಒಂದು ಚಾನ್ಸ್ ಅಂದ್ರೆ ಲಂಗ್ಸ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು, ಹಂಗೆ ಮಾಡಿದ್ರೆ ಕೂಡ ಇವಳು ವಯಸ್ಸಿನ ಚಿಕ್ಕದಿರೋದ್ರಿಂದ 0.1% ಅಷ್ಟೇ ಇವಳು ಬದುಕುವ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಈ ಕಡೆ ಅವತ್ ರಾತ್ರಿ ಯಶ್ನಾಗೆ ಮದುವೆಯ ಸಮಯ ಬಂದಿದೆ, ಮದುವೆಯ ಮುಹೂರ್ತನೂ ಹತ್ರ ಬಂದಿದೆ, ಇನ್ನೇನು ಮದುವೆ ಆಗ್ಬೇಕು. ಅಷ್ಟರಲ್ಲಿ ವಿರಾಜ್ ಅವ್ರ ಅಪ್ಪ ಅಲ್ಲಿಗೆ ಬರ್ತಾರೆ, ಯಶ್ನಾಳ ಮುಂದೆ ನಿಲ್ತಾರೆ. ಯಶ್ನಾಗ ಹೇಳ್ತಾರೆ, ಅಪ್ಪ ಈಗ ಬಂದಿದ್ಯಾ ನೀನು, ನಾನು ನಿನಗೆ ಫೋನ್ ಮಾಡಿದ್ಯಾ ಅವಾಗ, ನನಗೆ ತಲೆ ಕೆಟ್ಟೋಗಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಇಂಥ ಸಮಯದಲ್ಲಿ ನನಗಿಂತ ಇಂಪಾರ್ಟೆಂಟ್ ಕೆಲಸ ನಿನ್ಗೆ ಏನಿತ್ತು ಅಂತ ಕೇಳ್ತಾರೆ. ನಮ್ಗೆಲ್ಲ ಕನ್ಫ್ಯೂಸ್ ಆಗಿದೆ,
ಆಗುತ್ತೆ, ಈತ ವೀರಾಜ್ ಅವ್ರ ಅಪ್ಪ ಅಲ್ವಾ, ಯಶ್ನ ಯಾಕಪ್ಪ ಅಂತ ಅವ್ರು ಇವಳನ್ನ ಅಂತ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ, ಅವತ್ತು ಮಗು ಹುಟ್ಟಿದ ನಂತರ ಆಕ್ಸಿಡೆಂಟ್ ಆಗಿರುತ್ತಲ್ಲ ಯಶ್ನಾಗೆ, ಆಗ ಯಶ್ನ ಅವ್ರ ಅಮ್ಮ ವೀರಾಜ್ಗೆ ಹೇಳಿರ್ತಾರೆ, ಇನ್ ಯಾವತ್ತೂ ನನ್ನ ಮಗಳ ಮುಖವನ್ನು ನೋಡ್ಬೇಡ ಅಂತ. ಆದ್ರೆ ವೀರಾಜ್ ಒಬ್ರಿಗೆ ತನ್ನ ಮಗುವನ್ನ ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ಯಶ್ನ ಅವ್ರ ಅಪ್ಪನಿಗೆ ಗೊತ್ತಾಗುತ್ತೆ. ಸೊ ವೀರಾಜ್ ಜೊತೆಲೆ ನಾನು ಹೋಗ್ತೀನಿ ಆ ಮಗುವನ್ನ ಸಾಕ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡು ಇಬ್ರು ಜೊತೆಗೆ ಮಗುವನ್ನ ಸಾಕ್ತಾರೆ. ಈಗ ವಾಪಸ್ ಬಂದು ಮಗಳಿಗೆ ಬುದ್ಧವಾದ ಹೇಳ್ತಾರೆ, ನಿನ್ಗೆ ವೀರಾಜ್ ಕಂಡ್ರೆ ಇಷ್ಟ ತಾನೆ, ಹಂಗಿದ್ಮೇಲೆ ಈ ಮದ್ವೆಗೆ ಯಾಕೆ ಒಪ್ಪಿಗೆ ಕೊಡ್ತಿದ್ಯಾ, ನೀನ್ ಫೈಟ್ ಮಾಡ್ಬೇಕು ತಾನೆ, ಅವನ ಮಗಳು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ICUನಲ್ಲಿ, ಅವನಿಗೆ ನೀನ್ ಧೈರ್ಯ ತುಂಬಬೇಕು ತಾನೆ, ಅವ್ನು ನನ್ಗೆ ಇಷ್ಟ ಇಲ್ಲ ಅಂತ ಹೇಳ್ದ ನೀನ್ ಕೇಳ್ಬಿಟ್ಟೆ, ನಾಲ್ಕೈದು ದಿನಗಳಲ್ಲೇ ನಿನ್ಗೆ ಅಷ್ಟೊಂದು ಪ್ರೀತಿ ಆಗಿದೆ ಅಂತಂದ್ರೆ ಏನಾದ್ರೂ ಒಂದು ಕಾರಣ ಇರಬೇಕಲ್ವಾ ಅದಕ್ಕೆ, ಆ ಕಾರಣವನ್ನೆಲ್ಲ ಬಿಟ್ಬಿಟ್ಟು ಈಗ ನೀನ್ ಈ ಮದ್ವೆ ಆಗ್ಬಿಡ್ತೀಯ, ಧೈರ್ಯ ಮಾಡು, ನಿನ್ನ ಜೀವನದ ಡಿಸಿಷನ್ ಅನ್ನ ನೀನೇ ತಗೋ ಅಂತ ಹೇಳ್ತಾರೆ. ಆಗ ಯಶ್ನ ಮತ್ತೆ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನಾನು ಏನ್ ಮಾಡ್ಬೇಕು ಅಂತ. ಆಗ ಅರವಿಂದ್ ಎದ್ದು ಬರ್ತಾರೆ, ನನ್ನ ಮದ್ವೆ ಆಗೋಕೆ ನೀನು ಡಬಲ್ ಥಾಟ್ಸ್ ನಲ್ಲಿ ಇದೆಯಾ ತಾನೆ, ಪರವಾಗಿಲ್ಲ, ಆದ್ರೆ ನಿನ್ ಮನಸ್ಸಲ್ಲಿ ವಿರಾಜ್ ಇದಾನೆ ಅಂತ ಅಂದ್ರೆ ಅವನು ನಿನ್ಗೆ ಒಳ್ಳೆ ಹುಡುಗ ಅಲ್ಲ, ಅವನಿಂದ ಅವನ ಹೆಂಡತಿ ಎಷ್ಟೆಲ್ಲ ಕಠಿಣ ಪರಿಸ್ಥಿತಿಗಳನ್ನು ಅನುಭವಿಸಿದ್ಲು ಅಂತ ನನಗೆ ಗೊತ್ತಿತ್ತು, ಅಂಡ್ ಅವನ ಹೆಂಡತಿ ಡಿವೋರ್ಸ್ ಕೂಡ ತಗೊಳ್ಳಿಕ್ಕೆ ರೆಡಿ ಇದ್ಲು, ಅಂತ ವಿರಾಜನ ನೀನ್ ಮದ್ವೆ ಆಗಬೇಡ ಅಂತ ಹೇಳಿ ಬರ್ತಾರೆ ಅರವಿಂದ್. ಆಗ ಯಶ್ನ ವಾದ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನೋ ವೇ, ಚಾನ್ಸೇ ಇಲ್ಲ, ಅವನ ಹೆಂಡತಿ ಡಿವೋರ್ಸ್ ತಗೊಳ್ಳಿಕ್ಕೆ ಚಾನ್ಸೇ ಇಲ್ಲ, ಅವಳು ಕೇಳೋಕೆ ಚಾನ್ಸೇ ಇಲ್ಲ ಅಂತ. ಇಲ್ಲ ಅವಳು ಕೇಳಿಲ್ಲ, ಅವಳು ಕೇಳಿಲ್ಲ ಅಂತ ಅರವಿಂದ್ ಹೇಳ್ತಾರೆ. ಇಲ್ಲ ಇಲ್ಲ ಇಲ್ಲ, ನಾನು ಕೇಳಿಲ್ಲ, ನಾನು ಯಾವತ್ತು ಡಿವೋರ್ಸ್ ಕೇಳಿಲ್ಲ ಅಂತ ಹೇಳ್ತಾರೆ. ನಾನು ಡಿವೋರ್ಸ್ ಕೇಳಿಲ್ಲ ಅಂತ ಯಾಕಂದ್ಲು, ಇವಳು ಇವಳಿಗೆ ಹಳೇದೇನಾದ್ರೂ ನೆನಪಾಗೋಯ್ತಾ ಅಂತ ಕನ್ಫ್ಯೂಷನ್ ಅಲ್ಲಿರೋರ್ಗೆಲ್ಲ. ಬಟ್ ಅರವಿಂದ್ಗೆ ಅರ್ಥ ಆಗತ್ತೆ, ಇವಳ ಮೆಮೊರಿ ಎಲ್ಲ ಅಳಿಸಿ ಹೋಗಿದ್ರು ಸಹ ಇವಳ ಪ್ರೀತಿ ಮಾತ್ರ ಇವಳ ಮನಸ್ಸಿನಲ್ಲಿ ಹಂಗೆ ಇದೆ. ಅಷ್ಟಲ್ದಲ್ಲಿ ಅಷ್ಟು ಬೇಗ ತನ್ನ ಹಳೆಯ ಗಂಡ ಮತ್ತೆ ಮಗಳ ಮೇಲೆ ಇಷ್ಟೊಂದು ಲವ್ ಆಗ್ತಿರ್ಲಿಲ್ಲ. ಸೊ ವಿರಾಜ್ ಜೊತೆನೆ ಇವಳು ಇರೋದು ಒಳ್ಳೇದು ಅಂತ ಹೋಗಮ್ಮ ನೀನ್ ವಿರಾಜ್ ಹತ್ರಕ್ಕೆ ಹೋಗು, ಅವನನ್ನೇ ಮದ್ವೆ ಆಗು ಅಂತ ಹೇಳ್ತಾರೆ. ಆಗ ಯಶ್ನ ಅವ್ರ ಅಮ್ಮ ಅಬ್ಜೆಕ್ಟ್ ಮಾಡ್ತಾರೆ, ಯಾಕೆ ಅರವಿಂದ್ ಹಿಂಗ್ ಮಾಡ್ಬಿಟ್ಟೆ, ಅವಳನ್ನ ಯಾಕೆ ಕಳಿಸ್ತೆ ಅಂತ. ಆಗ ಅರವಿಂದ್ ಹೇಳ್ತಾರೆ, ಎಲ್ಲ ನಿಮ್ಮಿಂದಾನೇ ಆಗಿದ್ದು, ಯಶ್ನ ಯಾವತ್ತು ಡಿವೋರ್ಸ್ ಕೇಳಿರ್ಲಿಲ್ಲ ಅಲ್ವಾ ವಿರಾಜ್ನ ಜೊತೆ, ನೀವು ಸುಳ್ಳು ಹೇಳಿದ್ರಿ ಅಲ್ವಾ ಅಂತ. ಆಗ ಯಶ್ನ ಅವ್ರ ಅಮ್ಮ ಒಪ್ಕೊಳ್ತಾರೆ, ಹೌದು ಅವಳು ಯಾವತ್ತು ಡಿವೋರ್ಸ್ ಕೇಳಿರ್ಲಿಲ್ಲ, ನಾನೇ ಅವರಿಬ್ರು ದೂರ ಆಗ್ಲಿ ಅಂತ ಹಿಂಗೆ ಸುಳ್ಳು ಹೇಳ್ದೆ ಅಂತ. ಈ ನಡುವೆ ಯಶ್ನ ಹಾಸ್ಪಿಟಲ್ಗೆ ಹೋಗ್ತಾಳೆ, ಅಲ್ಲಿ ಮಹಿ ICUನಲ್ಲಿ ಅವಳೆ ವಿರಾಜ್ ತಮ್ಮ ನೋವನ್ನ ಹಂಚ್ಕೊಳ್ತಾರೆ ಯಶ್ನ ಜೊತೆ, ಇನ್ ಯಾವತ್ತು ನನ್ ಬಿಟ್ಟು ದೂರ ಹೋಗಲ್ಲ ಅಂತಿದ್ಲು, ಇವಾಗ ನೋಡಿದ್ರೆ ICUನಲ್ಲಿ ಮಲ್ಗೊಳೆ, ಎಷ್ಟಕಾದ್ರೂ ಮಾತಾಡ್ತಾನೆ ಇಲ್ಲ ನೋಡು ಯಶ್ನ, ನನ್ ಮಗಳು ನನ್ ಬಿಟ್ಟು ಹೋಗ್ತಿದ್ದಾಳೆ ಯಶ್ನ ಅಂತ. ಆಗ ಯಶ್ನ ಧೈರ್ಯ ತುಂಬುತ್ತಾರೆ, ಏನು ಆಗೋದಿಲ್ಲ ನಿಮ್ಮ ಮಗಳಿಗೆ, ಬದುಕೇ ಬದುಕಾಳೆ ಅಂತ. ಈಗ ಇವಳ ಆಪರೇಷನ್ಗೆ ಲಂಗ್ಸ್ ಏನೋ ಸಿಕ್ಕಿದೆ, ಆದ್ರೆ ಈ ಊರಿನಲ್ಲಿ ಈ ಹಾಸ್ಪಿಟಲ್ ನಲ್ಲಿ ಲಂಗ್ಸ್ ನ ಟ್ರಾನ್ಸ್ಪ್ಲಾಂಟ್ ಮಾಡುವಷ್ಟು ದೊಡ್ಡ ಸ್ಪೆಷಲಿಸ್ಟ್ ಗಳು ಯಾರು ಇರೋದಿಲ್ಲ. ಆಗ ಅದೇ ಸಮಯಕ್ಕೆ ಅರವಿಂದ್ ಅಂತ ಗ್ಯಾಂಗ್ ಅಲ್ಲಿಗೆ ಬರುತ್ತೆ, ನಾವೆಲ್ಲ ಈ ದೇಶದ ಅತ್ಯುತ್ತಮ ವೈದ್ಯರಿದೀವಿ, ನಾವೇ ಆಕೆಯ ಲಂಗ್ಸ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ಯಶ್ನ ಹೋಗಿ ಕೇಳ್ಕೊಂತಾಳೆ ಅರವಿಂದ್ನ, ಅರವಿಂದ್ ನೀನು ಒಂದ್ಸಲ ನನ್ನ ಜೀವವನ್ನ ಬದುಕಿಸಿದ್ದೆಯಾ ನನ್ನ ಆಕ್ಸಿಡೆಂಟ್ ಆದಾಗ, ಈಗ ನನ್ನ ಮಗಳನ್ನ ನೀನು ಬದುಕಿಸ್ಬೇಕು, ಎಲ್ಲ ನಿನ್ ಕೈನಲ್ಲಿದೆ ಅಂತ. ಬೈ ದ ವೇ ಈಕೆಯ ನಿಜವಾದ ಮಗಳು ಅಂತ ಗೊತ್ತಿಲ್ಲ, ಬಟ್ ನಾನು ವಿರಾಜ್ನ ಮದ್ವೆ ಆಗ್ತೀನಿ, ಸೊ ದತ್ತುಪುತ್ರಿ ಆಗ್ತಾಳೆ ಅಂತ ಅನ್ಕೊಂಡವಳೆ ನಮ್ ಯಶ್ನ. ಈಗ ಹಾಸ್ಪಿಟಲ್ ಥಿಯೇಟರ್ಗೆ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾವ್ರೆ ಮಹಿನಾ, ಮಹಿ ಯಾರ್ಕಾದ್ರೂ ಮಾತಾಡ್ದಲೇ ಇದ್ದವಳು, ಯಶ್ನ ಬಂದು ಮಹಿ ಅಂತ ಕರೆದಿದ ತಕ್ಷಣ ಸ್ವಲ್ಪ ಕಣ್ಬಿಡ್ತಾಳೆ, ನಾನ್ ನಿನ್ಗೆ ಬೇಕು ತಾನೆ, ನಾವೆಲ್ಲ ಒಟ್ಟಿಗೆ ಇರ್ಬೇಕು ತಾನೆ, ಹಂಗಿದ್ಮೇಲೆ ಮತ್ತೆ ವಾಪಸ್ ಬಾ ಅಂತ ಯಶ್ನ ಹೇಳ್ತಾಳೆ. ಆಗ ಮಹಿ ಸರಿ ನಾನು ಬಂದೇ ಬರ್ತೀನಿ ಅಂತ ತಲೆ ಆಡಿಸ್ತಾಳೆ. ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ ಆಪರೇಷನ್ ನ ಶುರು ಮಾಡ್ತಾರೆ ಡಾಕ್ಟರ್ಸ್ ಗಳು. ಹೊರಗಡೆ ವಿರಾಜ್ನ ಪಕ್ಕ ಕುಂತಿದ್ದಾರೆ ನಮ್ಮ ಯಶ್ನ ಅವರು, ಅಂಡ್ ಹೇಳ್ತಿದ್ದಾರೆ, ಅವತ್ತು ವರ್ಷ ಬದಲು ನಾನ್ ನಿಮಗ್ ಸಿಗಬೇಕಾಗಿತ್ತು, ನನ್ನ ಫೋಟೋಗಳನ್ನ ನೀವು ತೆಗಿಬೇಕಾಗಿತ್ತು, ನಾನ್ ನಿಮ್ಮನ್ನ ಮದ್ವೆ ಆಗ್ಬೇಕಿತ್ತು, ಅಂಡ್ ಮಹಿ ನನ್ನ ಮಗಳಾಗಿ ಹುಟ್ಟಬೇಕಿತ್ತು ಅಂತ. ಅವತ್ತು ಆಕ್ಸಿಡೆಂಟ್ ಆಗಿದ್ದಿನ ಏನೇನು ಹೇಳಿದ್ರು ಇವರು ಯಶ್ನ ಅವರು, ಅದಕ್ಕೆಲ್ಲ ಉಲ್ಟಾ ಇವತ್ ಕೂತ್ಕೊಂಡು ಹೇಳಿದ್ದಾರೆ. ಅಂಡ್ ವಿರಾಜ್ ಅವರು ಮುಖವನ್ನ ಆ ಕಡೆ ತಿರುಗಿಸ್ಕೊಂಡು ಮಗಳ ಹಾದಿಯನ್ನೇ ನೋಡ್ತಿದ್ದಾರೆ. ಅಲ್ಲಿಗೆ ಮೂವಿ ಎಂಡ್ ಆಗತ್ತೆ. ಅಂಡ್ ಮೂವಿ ಎಂಡಿಂಗ್ ನಲ್ಲಿ ಸಹ ಯಶ್ನಾಗೆ ಗೊತ್ತಾಗೋದಿಲ್ಲ ಮಹಿ ತನ್ನ ನಿಜವಾದ ಮಗಳೇ ಅಂತ. ಕ್ರೆಡಿಟ್ಸ್ ಬರುವಾಗ ಒಂದು ಟೀನೇಜ್ ಹುಡುಗಿ ಯಶ್ನ ಅವರ ಫೇವರಿಟ್ ಹಾಡನ್ನೇ ಹಾಡ್ತಾ ಇದೆ. ಆಗ ನಮ್ಗೆ ಗೊತ್ತಾಗತ್ತೆ ಮಹಿ ಆಪರೇಷನ್ ಥಿಯೇಟರ್ ನಿಂದ ಬದುಕಿ ಬಂದಿದ್ದಾಳೆ. ನಂತರ ಯಶ್ನ ಕಡೆಯಿಂದ ಹಾಡನ್ನ ಹೇಳಿಸ್ಕೊಂಡು ಈಗ ಹಾಡು ಹಾಡಿಸಿದಾಳೆ ಅಂತ. ಸೊ ಅದರ ಅರ್ಥ ಎಲ್ಲರೂ ಒಟ್ಟಿಗೆ ಇದಾರೆ, ಮೂವಿಗೆ ಒಳ್ಳೆ ಎಂಡಿಂಗ್ ಸಿಕ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬೈ ಬೈ. ಜೈ ಹಿಂದ್, ಜೈ ಕರ್ನಾಟಕ.